So we appreciate his coming and joining us from so far. And he landed in Dallas, I think, around midnight, and took the red eye and then somehow got here. So that shows his commitment to be part of this satsanga. Thank you, Sudhana. श्री गुरुभ्यो नमः कल्याणाद्भुतगात्राय कामिदात्तत्वदायिने श्रीमद्वेङ्कटनाथाय श्रीनिवासाय ते नमः सर्वत्र चञ्चलतयास्तरया विलक्षण्या ब्रह्मणादिवद पञ्चपदयास्तरयान्यसेवी पादारविन्दयुगलं परमादरेण सत्त्वं सिंहमयि देहि कृपावलोकम् कांताय कल्याणगुणैकधाम्नेन वध्युनाथ प्रतिमप्रभाय नारायणायाखिल कारणाय श्रीप्राणनाथाय नमस्करोमि मम स्वामी हरिर्नित्यं सर्वस्य पतिरेव च सत्प्रमोदप्रमारम्भां सत्यनाथाद्यमद्यमाम् सर्वज्ञस्य पर्यन्ताम् वन्दे गुरुपरम्पराम् समस्तदासपरम्परेगे नन्द नमस्कारगळु ಇವತ್ತು ಈ ಸಭೆಯಲ್ಲಿ ಕೂಡಿರುವ ಅನೇಕ ವಿದ್ವಾಂಸರಿಗೆ ಮತ್ತು ಎಲ್ಲರ ಹರಿಭಕ್ತರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸುತ್ತಾಯಿ ಇವತ್ತು ನನಗೆ ಕೊಟ್ಟಿರುವ ಈ ವಿಚಾರದ ಬಗ್ಗೆ ಒಂದೆರಡು ಮಾತನ್ನು ಹರಿವಾಯುಗುರುಗಳು ಪ್ರೇರಣೆಯಿಂದ ಅವರ ಅನುಮತಿಯಿಂದ ಆಶೀರ್ವಾದದಿಂದ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ವಲ್ಪ ಇಂಗ್ಲಿಷ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ ನನ್ನಲ್ಲಿ ಸೇಮ್ ರೀಸನ್ ಕನ್ನಡ ಇನ್ನೂ ಕಲಿತಾ ಇದ್ದೀನಿ ನಿನ್ನೆ ಸುಮಾರು ಪ್ರೆಸೆಂಟೇಷನ್ ನಡೀತಾ ಇತ್ತು ಎಲ್ಲ ಒಳ್ಳೆ ಹೈ ಬೆಂಚ್ ಮಾರ್ಕ್ ಸೆಟ್ ಮಾಡಿ ಹೋಗಿದ್ದಾರೆ ಅದರಿಂದ ಸ್ವಲ್ಪ ಟೆನ್ಷನ್ ಜಾಸ್ತಿ ಇದೆ ಮಾಣಿಕ್ಯದಂತೆ ಭಾಷೆ ಯೂಸ್ ಮಾಡಿ ಒಂದು ಅಪೂರ್ವ ಪ್ರೆಸೆಂಟೇಷನ್ ಬಂತು ಸುಮಧು ವಿಜಯದ ಬಗ್ಗೆ ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟು ನನ್ನ ಸುಮಾರು ಪಾಯಿಂಟ್ಸ್ ಅವರೇ ಹೇಳ್ಬಿಟ್ರು ನಿನ್ನ ಆದ್ರೆ ಏನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ನಾನು ಬೈ ಪ್ರೊಫೆಷನ್ ಐ ಎಮ್ ಸೇಲ್ಸ್ ಪರ್ಸನ್ ನಿಮ್ಗೆಲ್ಲ ಒಬ್ರಿಗೆ ಗೊತ್ತು ನನ್ನ ಸಮಾಚಾರ ಏನಂತ ನಮ್ಮ ಸೇಲ್ಸ್ ಪ್ರಾಸೆಸ್ ಹೇಗೆ ಅಂದ್ರೆ ಒಂದು ಸರ್ವಿಸ್ ಇಲ್ಲ ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ಅಂದ್ರೆ ಮೊದಲು ನಾವು ಹೋಗಿ ಸೇಲ್ಸ್ ವಿ ಟಾಕ್ ಅಬೌಟ್ ದ ಸರ್ವಿಸಸ್ ಟು ಅ ಪ್ರಾಸ್ಪೆಕ್ಟ್ ಅವನೇನು ಓಕೆ ಅಪ್ಪ ಸರಿ ನನ್ಗೆ ಈ ಸಬ್ಜೆಕ್ಟ್ ಈ ವಿಷಯದಲ್ಲಿ ನನಗೆ ಹೆಲ್ಪ್ ಬೇಕೇ ಇರಬಹುದು ವೈ ಡೋಂಟ್ ಯು ಸೆಟ್ ಅಪ್ ಅ ಕಾಲ್ ವಿತ್ ಯುವರ್ ಟೆಕ್ನಿಕಲ್ ಟೀಮ್ ಯಾಕಂದ್ರೆ ಗೊತ್ತು ಸೇಲ್ಸ್ ಅವರು ಸುಮ್ಮನೆ ಮಾತಾಡ್ತಾರೆ ಏನು ಹಿಂದೆ ಏನು ವಿಷಯ ಇರೋದಿಲ್ಲ ಅಂತ ಸರಿ ಅಂತ ಆಮೇಲೆ ವಿ ಸೆಟ್ ಅಪ್ ಅ ಕಾಲ್ ವಿತ್ ಟೆಕ್ನಿಕಲ್ ಟೀಮ್ ಅವ್ರು ಬಂದು ಎಲ್ಲ ಒಳ್ಳೆತನ ಮಾತಾಡಿ ಅವ್ರಿಗೆ ಆಮೇಲೆ ನೆಗೋಷಿಯೇಷನ್ ಬಿಸ್ನೆಸ್ ಕ್ಲೋಸರ್ ಇದು ಟಿಪಿಕಲ್ ಪ್ರಾಸೆಸ್ ಅದನ್ನ ಇವತ್ತು ಐ ಆಮ್ ಟ್ರೈಂಗ್ ಟು ಸೆಲ್ ಸಮ್ಥಿಂಗ್ ಇವತ್ತು ನಾನು ನನ್ನ ಪ್ರೊಫೆಷನ್ ಇವತ್ತು ಮಾಡ್ತಾ ಇದ್ದೀನಿ ಐ ಆಮ್ ಟ್ರೈಂಗ್ ಟು ಸೆಲ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ರೆವಿನ್ಯೂ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ಪ್ರಾಫಿಟ್ ಲೌಕಿಕ ವಿಷಯದಲ್ಲಿ ಆದರೆ ಹೋಪ್ಫುಲಿ ಆಧ್ಯಾತ್ಮಿಕ ವಿಷಯದಲ್ಲಿ ಸಾಧನಾ ಮಾರ್ಗದಲ್ಲಿ ನನಗೇನೋ ಒಂದು ಬೆನಿಫಿಟ್ ಇರಬಹುದು ಅಂತ ಅನಿಸುತ್ತೆ ಇಲ್ಲೇನೊಂದು ರುಚಿ ಅಂದ್ರೆ ನಮ್ಮ ಫಸ್ಟ್ ಸೇಲ್ಸ್ ಸ್ಟಾಕ್ ಬಿಟ್ಟ ಮೇಲೆ ಟೆಕ್ನಿಕಲ್ ಆರ್ಕಿಟೆಕ್ಚರ್ಸ್ ಆರ್ಕಿಟೆಕ್ಟ್ ಟೀಮ್ಸ್ ಎಲ್ಲ ಬಂದು ಮಾಡ್ತಾ ಇರ್ತಾರೆ ನನ್ನ ವಿಷಯದಲ್ಲಿ ಸ್ವಲ್ಪ ಸುಲಭ ಆಯ್ತು ಮೊದಲೇ ಎಲ್ಲ ಮಾತಾಡ್ಬಿಟ್ರು ನಿನ್ನೆ ಸುಮಧು ವಿಜಯದ ಬಗ್ಗೆ ರಾಜೇಶ್ ಮಾತಾಡಿದ್ರು ಇಂಟ್ರೊಡಕ್ಷನ್ ಕೊಟ್ಬಿಟ್ರು ಸೊ ಒಂದು ಪ್ಲಾಟ್ಫಾರ್ಮ್ ಸೆಟ್ ಆಯ್ತು ನನ್ನ ಸಬ್ಜೆಕ್ಟ್ ವಿಷಯವಾದ ಅನುಸಂಧಾನ ಅದರ ಬಗ್ಗೆ ನಿನ್ನೆ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಬಿಟ್ರು ಸೊ ನನಗೆ ಇಲ್ಲಿ ನನ್ನ ಅಲಾಂಗ್ ವಿತ್ ದ ಟೆಕ್ನಿಕಲ್ ಟೀಮ್ ಐ ಆಮ್ ಸಿಟ್ಟಿಂಗ್ ಇನ್ ದಿಸ್ ಸೆಲ್ಲಿಂಗ್ ಪ್ರಾಸೆಸ್ ಆದ್ರಿಂದ ನನ್ ಇದು ಒಂಥರ ಒಂದು ಫಾರ್ಮಾಲಿಟಿ ತರ ಇರ್ಬೋದು ಏನೋ ಅಂತ ಅನಿಸುತ್ತೆ ಆದ್ರೆ ನನ್ನ ಗುರುಗಳಾದ ಶ್ರೀ ರಾಘವೇಂದ್ರ ರಾಯಚೂರಿ ಆಚಾರ್ಯರ ಕರುಣೆಯಿಂದ ಅವರು ಪ್ರಯತ್ನದಿಂದ ಈ ಒಂದು ವಿಷಯ ಈ
ಭಾವಪ್ರಕಾಶಿಕ ಆತ್ಮಾರ್ಪಣೆ ಸಮಯದಲ್ಲಿ ಮಾಡಬೇಕು ಅಂಬುದು ಒಂದು ಸೆಕೆಂಡರಿ ರೀಸನ್ ಆಗ್ಬಿಡ್ತು ನನಗೆ. ಇದರ ಸಬ್ಜೆಕ್ಟ್ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಎಷ್ಟೊಂದೊಂದು ಇಂಪಾರ್ಟೆನ್ಸ್ ಇದೆ ಇದಕ್ಕೆ, ಇದರ ವಿಷಯ ಇದು ನನ್ನ ಯೋಗ್ಯತಾನುಸಾರ ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಒಂದು ರುಚಿಯಾದ ಒಂದು ವಿಷಯ ಇದು. ಇಂಪಾರ್ಟೆಂಟ್, ಇಟ್ ಈಸ್ ನಾಟ್ ಅ ನೈಸ್ ಟು ಹ್ಯಾವ್ ಥಿಂಗ್, ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಹೋಪ್ಫುಲಿ ನಾನು ಅದನ್ನ ಸರಿಯಾಗಿ ಕನ್ವೆ ಮಾಡ್ತೀನಿ. ದೊಡ್ಡವರು ಆಶೀರ್ವಾದದಿಂದ ಶುರು ಮಾಡ್ತೀನಿ. ಇವತ್ತು ನಮಗೆ ಕೊಟ್ಟಿರುವ ವಿಚಾರ ಕನೆಕ್ಟಿಂಗ್ ಟು ಲಾರ್ಡ್ ಶ್ರೀಹರಿ ಥ್ರೂ ಸುಮಧ್ವ ವಿಜಯ ಅಂತ ನಾನೇ ಮಾಡಿದೆ. ಆಚಾರ್ಯ ಅವರು ಒಂದು ಯೋಚನೆಯಿಂದ ನನ್ನ ಹೇಳಿದ್ರು, ಸುಮಧ್ವ ವಿಜಯ ಈಗಲೇ ಪಾಠ ಎಲ್ಲ ಮಾಡಿದ್ವಿ, ಏನಾದ್ರು ಖಂಡಿತ ನೀನ್ ಮಾಡಬೇಕು ಅಂತ ಅವರು ಆಜ್ಞೆ ಮಾಡಿದ್ರು. ಸೊ ಅವ್ರು ಅವರೇನೋ ಹೇಳಿ ಅದು ತುಂಬಾ ಶ್ರಮ ಆಗ್ಬಿಟ್ರೆ ಏನ್ ಮಾಡೋದು ಅಂತ ನಾನೇ ಮಾಡ್ತೀನಿ ಆಚಾರ್ಯ ಅಂತ ಹೇಳಿ ಅದಕ್ಕೆ ದ ಲಿಬರ್ಟಿ ಆಫ್ ಗೆಟಿಂಗ್ ದ ಕಾನ್ಫೆಂಟ್. ಇದು ನಮ್ಮ ಆಚಾರ ಗುರುಗಳ ಹತ್ರ ರಾಜರಿ ಆಚಾರ ಹತ್ರ ಡಿಸ್ಕಸ್ ಮಾಡಿದೆ. ಈ ತರ ದೇವಿ ಆಚಾರ ಹೇಳ್ತಾರೆ ಆಚಾರ್ಯ, ನೀವು ಒಳ್ಳೇದು ಸತ್ಯನಾಥ, ಈ ತರ ಒಳ್ಳೆ ಒಂದು ಮೆಸೇಜ್ ಕೊಡಿ. ನೀವು ಸೇಲ್ಸ್ ತುಂಬಾ ಸಬ್ಜೆಕ್ಟ್ ಹೋಗ್ಬಿಟ್ರೆ ನಿಮ್ಗೆ ಅಷ್ಟು ಬರೋದಿಲ್ಲ, ಮೆಸೇಜ್ ಒಂದು ಕೊಡಿ ಒಳ್ಳೆ ಮೆಸೇಜ್ ಅಂತ ಹೇಳಿ ಅಡ್ವೈಸ್ ಕೊಟ್ರು. ಅದರಿಂದ ಕಾಂಟೆಂಪ್ಲೇಷನ್ ಅನ್ನೋದು ಒಂದು ತುಂಬಾ ಎಲ್ಲರೂ ಇಂಗ್ಲಿಷ್ ಎಲ್ಲರಿಗೂ ಗೊತ್ತು, ವಿಕಿಪೀಡಿಯಾ ನೋಡಿದ್ರೆ ಏನ್ ಹೇಳ್ತಾರೆ ಅಡ್ಮೈರಿಂಗ್ ಎ ಥಾಟ್ ಅಂತ ಒಂದು ಡೆಫಿನೇಷನ್ ಕೊಡ್ತಾರೆ, ಎಲ್ಲ ಇದೆ. ನಾವು ಈ ನಮ್ಮ ವಿಷಯದಲ್ಲಿ ಕಾಂಟೆಂಪ್ಲೇಷನ್ ಹೇಗೆ ಅಂತ ಇವತ್ತು. ಸೊ ಆಲ್ ಐ ಆಮ್ ಸೇಲಿಂಗ್ ಇಸ್ ಕಾಂಟೆಂಪ್ಲೇಷನ್ ಟುಡೆ, ಪ್ಲೀಸ್ ಬೈ ಇಟ್. ಮೊದಲು ಇದು ಇವತ್ತು ಈ ಕಾಂಟೆಂಪ್ಲೇಷನ್ ತಗೊಂಡಿದ್ದೀವಿ, ಆದ್ರೆ ಕಾಂಟೆಂಪ್ಲೇಷನ್ ಗಂತೂ ರೆಫರೆನ್ಸಸ್ ಅದರ ಬಗ್ಗೆ ಇರುವ ವಿಚಾರಗಳು ಸುಮಾರು ಗ್ರಂಥದಲ್ಲಿ ಸಾಹಿತ್ಯದಲ್ಲಿ ನಾವು ನೋಡಬಹುದು. ಇವತ್ತು ಈ ಸುಮಧ್ವ ವಿಜಯ ಒಂದು ಕೇಸ್ ಸ್ಟಡಿ, ವಿ ಆರ್ ಯೂಸಿಂಗ್ ಸುಮಧ್ವ ವಿಜಯ ಆಸ್ ಎ ಕೇಸ್ ಸ್ಟಡಿ ವಿಚ್ ಸಪೋರ್ಟ್ಸ್ ಕಾಂಟೆಂಪ್ಲೇಷನ್ ಆರ್ ಈವನ್ ಇನ್ ಫ್ಯಾಕ್ಟ್ ಇಟ್ ಈಸ್ ಒನ್ ಆಫ್ ದ ಮೇನ್ ಸೋರ್ಸ್ ಆಫ್ ಕಾಂಟೆಂಪ್ಲೇಟಿಂಗ್ ಪ್ರಾಸೆಸ್. ಸೊ ಅದರಿಂದ ಸುಮಧ್ವ ವಿಜಯದ ಬಗ್ಗೆ ಒಂದು ಸಣ್ಣ ಕ್ವಿಕ್ ಇಂಟ್ರೊಡಕ್ಷನ್ ಮಾಡ್ತೀನಿ. ಐ ವಿಲ್ ನಾಟ್ ಗೋ ಥ್ರೂ ಎವ್ರಿ ಡೀಟೇಲ್ ಆಫ್ ದ ಸ್ಲೈಡ್, ಬಟ್ ಐ ವಿಲ್ ಟ್ರೈ ಟು ಗಿವ್ ಅ ಸಮರಿ. ಸುಮಧ್ವ ವಿಜಯ ಅದರ ಗ್ರಂಥಕಾರರು ಯಾರು? ಶ್ರೀಮನ್ ನಾರಾಯಣ ಪಂಡಿತ ಆಚಾರ್ಯರು. ಅವರು ಯಾರು? ಅವ್ರ ತಂದೆ ಆಚಾರ್ಯರ ಮೂಲ ಪ್ರಥಮ ಶಿಷ್ಯರು ಅವರು, ಶ್ರೀಮನ್ ಶ್ರೀ ಕವಿಕುಲ ತಿಲಕ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು. ಯಾತಕ್ಕೆ ಸುಮಧ್ವ ವಿಜಯ ಮಾಡಿದ್ರು ಅಂತ ನಿನ್ನೆ ರಾಜೇಶ್ ಸುಮಾರು ಒಳ್ಳೆ ಪಾಯಿಂಟ್ಸ್ ಎಲ್ಲ ಹೇಳಿದ್ರು. ಆಮೇಲೆ ನಮ್ಮ ಪ್ರವಚನದಲ್ಲಿ ನೋಡಿದ್ರು ಹರಿವಾಯು ಸ್ತುತಿ ಅವ್ರ ತಂದೆ ಮಾಡಿದ್ದು ಒಂದು ಸ್ತೋತ್ರ ರೂಪ, ತುಂಬಾ ಸಂಗ್ರಹವಾಗಿ, ಅದರ ತುಂಬಾ ದೊಡ್ಡ ವಿಷಯ ಅದು. ಶಾಸ್ತ್ರದ ಕೋರ್ ಇಂಪಾರ್ಟೆನ್ಸ್ ಇದೆ ಅದರೊಳಗೆ. ಮೂರು ಅವತಾರ ತ್ರಯದ ವಿಷಯಗಳನ್ನ ತುಂಬಾ ಚೆನ್ನಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದ್ದಾರೆ. ಸುಮಧ್ವ ವಿಜಯ ಫುಲ್ ಅಂಡ್ ಫುಲ್ ಲೈಫ್ ಹಿಸ್ಟರಿ ಫೋಕಸ್ ಮಾಡಿ ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದು. ಒಳ್ಳೆ ಒಳ್ಳೆ ಪ್ರವಚನಗಳಿದೆ ಸುಮಧ್ವ ವಿಜಯ ಬಗ್ಗೆ. ನೀವು ಒಂದು ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಕೇಳಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಫುಲ್ ಕಂಪ್ಲೀಟ್ ಮಾಡ್ಬೇಕಂತ. ಬಣ್ಣಂಜಿ ಅವ್ರದ್ದು ಕೇಳ್ಬೋದು, ಇಲ್ಲ ಪ್ರಭಂಜನ ಆಚಾರ್ಯದ್ದು ಕೇಳ್ಬೋದು, ಎಷ್ಟೋ ರೆಫರೆನ್ಸಸ್ ಇದೆ. ಇದು ಏನು? ಇದಕ್ಕೆ ಮಹಾಕಾವ್ಯ ಅಂತ ಹೇಳ್ತಾರೆ. ಒಂದು ಸಾಹಿತ್ಯದ ಬಗ್ಗೆ ಒಂದು 30 ಸೆಕೆಂಡ್ಸ್ ನೋಟ್ ಮಾಡ. ಮಹಾಕಾವ್ಯ ಅಂದ್ರೆ ಇನ್ ಎಷ್ಟೋ ಕಾವ್ಯಗಳಿದೆ, ಎಷ್ಟೋ ಮಹಾಕಾವ್ಯಗಳು ಇದೆ ಬೇಸ್ಡ್ ಆನ್ ಸರ್ಟನ್ ಡೆಫಿನಿಷನ್ಸ್. ಕಾಳಿದಾಸರು ಎಷ್ಟೋ ಮಹಾಕಾವ್ಯಗಳು ಮಾಡಿದ್ದಾರೆ. ಯಾರು ಕಾಳಿದಾಸರು ಮಾಡಿದ ಮಹಾಕಾವ್ಯಗಳನ್ನ ದಿನ ಇದು ಮಾಡ್ತಾರೆ? ಅಧ್ಯಯನ ಆಗ್ಲಿ ಇಲ್ಲ ಪಾರಾಯಣ ಆಗ್ಲಿ ಪ್ರವಚನ ಆಗ್ಲಿ ಮಾಡ್ತಾರೆ? ಮಾಡೋದಿಲ್ಲ. ಯಾವುದಕ್ಕೊಂದು ಕಾರಣ ಇದೆ. ಓಕೆ, ಮಹಾಕಾವ್ಯ ಅಂದ್ರೆ ಏನು? ಸುಮಾರು ಜನರಲಿ ಮೋರ್ ದನ್ 1000 ವರ್ಸಸ್ ಇರಬೇಕು ಅಂತ ಒಂದು ರಿಕ್ವೈರ್ಮೆಂಟ್ ಇದೆ. ಇಟ್ ಈಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಜನರಿ ಆಫ್ ಸಂಸ್ಕೃತ್ ಲಿಟ್ರೇಚರ್. ಅದು ಇದರ ಮೆಸೇಜ್ ಏನಿರಬೇಕು ಅಂದ್ರೆ ಅದು ಪುರುಷಾರ್ಥ ಕ್ಯಾರೆಕ್ಟರ್ಸ್ ನ ಇಂಪ್ರೂವ್ ಮಾಡಬೇಕು ಅಂಬುದು ಇನ್ನೊಂದು ರಿಕ್ವೈರ್ಮೆಂಟ್. ಒಂದು ಲೈಫ್ ಹಿಸ್ಟ್ರಿ ಇರಬೇಕು, ವಿವರಣೆಗಳು ಜಾಸ್ತಿ ಇರಬೇಕು. ನಮ್ಮ ತಮಿಳ್ ಲಿಟ್ರೇಚರ್ ಗೊತ್ತಿರೋರಿಗೆ ಸಾಂಡಿಲ್ಯನ್ನು ಕಲ್ಕಿ ಎಲ್ಲ ನಾವೆಲ್ಸ್ ಅದೆಲ್ಲ ಓದಿರ್ತೀವಿ. ಎಷ್ಟು ವಿವರಣೆ ಮಾಡ್ತಾರೆ ಒಂದೊಂದು ಸಬ್ಜೆಕ್ಟ್ ತಗೊಂಡ್ರೆ ಒಂದು 3-4 ಚಾಪ್ಟರ್ಸ್ ಒಂದು ಒಂದು ಸಣ್ಣ ಪಿಲ್ಲರ್ಗೆ ವಿವರಣೆ ಮಾಡ್ತಾರೆ. ಆತರ ಒಂದು ವಿವರಣೆ ಮಾಡಬೇಕು. ಅದು ಇಲ್ಲಿ ಸುಮಧ್ವ ವಿಜಯದಲ್ಲಿ ವಿಶೇಷ ವೈಕುಂಠ ವರ್ಣನೆ ಆಗಿದೆ. ತುಂಬಾ ರುಚಿ ಅದು ಓದ್ಲಿಕ್ಕೆ. ವೈಕುಂಠನ ವರ್ಣನೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲಾಬ್ರೇಟ್ ಡಿಸ್ಕ್ರಿಪ್ಷನ್ಸ್ ಇರಬೇಕು. ಇಲ್ಲಿ ಏನು ಒಂದು ವಿಷಯ ಅಂದ್ರೆ ಮೋಸ್ಟ್ ಆಫ್ ದ ಕಾವ್ಯಾಸ್ ಆರ್ ಶಬ್ದ ಓರಿಯೆಂಟೆಡ್. ಸಂಸ್ಕೃತ ಒಂದು ತುಂಬಾ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್, ವೆರಿ ಬ್ಯೂಟಿಫುಲ್ ಲ್ಯಾಂಗ್ವೇಜ್.
ಕಾವ್ಯ ಕೂಡ ನೋಡಿದ್ರೆ ಮತ್ತೆ ಅವರು ಗ್ರಂಥಕಾರರು ಮಾಡಿದ್ರೆ ಈ ಶಬ್ದ ಓರಿಯೆಂಟೆಡ್ ಅವ್ರಿಗೆ ಅದರ ಮೇಲೆ ಇರುವ ಒಂದು ಕವಿತ್ವ ಅವರು ಒಂದು ಹೋಲ್ಡ್ ಆಫ್ ದ ಲ್ಯಾಂಗ್ವೇಜ್ ಇಟ್ಕೊಂಡು ಮಾಡೋದು ಅದ್ರ ಸಬ್ಜೆಕ್ಟ್ ಇರುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಇದು ಹಾಗೆಲ್ಲ, ಇದು ಮಹಾಕಾವ್ಯ ಮಾತ್ರ ಅಲ್ಲ, ಮಹಾಶಾಸ್ತ್ರ ಕಾವ್ಯ ಸುಮಧ್ವ ವಿಜಯ. ಅದರಲ್ಲಿ ಶಬ್ದಗಳ ಯೂಸೇಜನು ಬಹಳ ಅದ್ಭುತ. ಅದೇ ಸಮಯದಲ್ಲಿ ಇಡೀ ಮಧ್ವಶಾಸ್ತ್ರದ ಒಂದು ಸಂಗ್ರಹ ಅಷ್ಟು ಚೆನ್ನಾಗಿ, ಒಂದು ಸುಮಾರು ಪಂಡಿತರು ಸುಮಧ್ವ ವಿಜಯ ಓದಿದ್ರೆ ಶಾಸ್ತ್ರ ಓದಬೇಕು ಅಂತ ರುಚಿ ಬರುತ್ತೆ. ಶಾಸ್ತ್ರ ಓದಿದವರು ಅಯ್ಯೋ ಸುಮಧ್ವ ವಿಜಯದಲ್ಲಿ ಏನೋ ಮಿಸ್ ಆಗಿದ್ ನಾವು ಏನೋ ಮಿಸ್ ಮಾಡಿದ್ದೀವಿ ಅಂತ ಸುಮಧ್ವ ವಿಜಯ ಮಾಡ್ತಾರೆ. ಸೊ ಬೋತ್ ಪ್ರಾಸೆಸ್ ಲೀಡ್ ಟು ಈಚ್ ಅದರ್. ನೀವು ಸುಮಧ್ವ ವಿಜಯ ಶುರು ಮಾಡಿದ್ರು ಶಾಸ್ತ್ರ ಭಗವತ್ತು ಮತ್ತೆ ಸರ್ವಮೂಲ ಪಾಠ ಆಗ್ಲಿ ಇಲ್ಲ ಬೇರೆ ಬೇರೆ ಉಪನಿಷತ್ತು ಅದರ ಪಾಠ ಆಗುತ್ತೆ. ಅದೇ ತರ ರಿವರ್ಸ್, ಏನೋ ಬೇರೆ ಪಾಠ ಶುರು ಮಾಡಿದ್ರಿ ಅಂದ್ರೆ ಯು ವಿಲ್ ನೆವರ್ ಬಿ ಏಬಲ್ ಟು ಕಂಪ್ಲೀಟ್ ವಿತೌಟ್ ರೆಫರಿಂಗ್ ಟು ಸುಮಧ್ವ ವಿಜಯ ಆಸ್ ಕಾಂಟೆಕ್ಸ್ಟ್. ಸೊ ಅದರಿಂದ ದಿಸ್ ಬ್ರಿಂಗ್ಸ್ ಯು ದ ಫೋಕಸ್ ಇನ್ ಈದರ್ ವೇ. ಅದರಿಂದ ಇದು ಮಹಾಶಾಸ್ತ್ರ ಕಾವ್ಯ ಅಂತ ಆಗಿತ್ತು. ಎಲ್ಲರೂ ಮಾಡುವುದು, ಪಾಠ ಮಾಡಬೇಕು, ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಯತಿಗಳಾಗಲಿ, ಪಂಡಿತರಾಗಲಿ, ನಾವು ಸಾಮಾನ್ಯ ಜನರಾಗಲಿ, ಎಲ್ಲರೂ ಇದನ್ನ ಮಾಡಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್. ಸುಮಧ್ವ ವಿಜಯದ ಬಗ್ಗೆ ಸುಮಾರು ವ್ಯಾಖ್ಯಾನಗಳು ಬಂದಿದೆ. ನಾರಾಯಣ ಪಂಡಿತಾಚಾರ್ಯರು ಸೇಫ್ ಆಗಿ, ಅಪ್ಪ ನಾನು 1008 ವರ್ಸಸ್ ನನಗಿದ್ದ ಸಂಸ್ಕೃತ ಜ್ಞಾನ ಗುರುಗಳು ಕರುಣೆಯಿಂದ ನಾನು ಮಾಡಿದ್ದೀನಿ, ಇದು ಬೇರೆ ಯಾರು ತಪ್ಪಾಗಿ ಏನು ಇಂಟರ್ಪ್ರೆಟ್ ಮಾಡಬಾರ್ದು ಅಂತ ಅವರೇ ಅದಕ್ಕೆ ವ್ಯಾಖ್ಯಾನನೂ ಮಾಡಿಬಿಟ್ರು. ಅವರದೇ ಭಾವಪ್ರಕಾಶಕ, ಇವತ್ತು ನಮ್ಮ ಈವೆಂಟ್ ಹೆಸರು ಭಾವಪ್ರಕಾಶ, ಎಷ್ಟು ಒಂದು ಮ್ಯಾಚಿಂಗ್ ನೋಡಿ. ಅದು ಭಾವಪ್ರಕಾಶಕ ಅಂತ ಹೆಸರಿಟ್ಟು ಅವರೇ ಫಸ್ಟ್ ವ್ಯಾಖ್ಯಾನನ ಮಾಡಿ, ಅದಕ್ಕೆ ಆಮೇಲೆ ಬೇರೆ ಬೇರೆ ಯತಿಗಳು ಪಂಡಿತರುಗಳು ಮಾಡಿದ್ದಾರೆ. ಸಮೀಪ ಕಾಲ ಅಂತ ನೋಡಬೇಕಂದ್ರೆ ನಮ್ಮ ಸತ್ಯನಾಥರು ಪರಂಪರೆಯಲ್ಲಿ ಬಂದ ಚಾಲರಿ ಶೇಷಾಚಾರ್ಯರದು ತುಂಬಾ ವಿಶೇಷ ರೆಫರೆನ್ಸ್ ಇದೆ ಸುಮಧ್ವ ವಿಜಯ ವ್ಯಾಖ್ಯಾನಕ್ಕೆ. ಆಮೇಲೆ ತತ್ವಚಂದ್ರಿಕಾ, ಸಂಬಂಧ ದೀಪಿಕಾ ಅಂತ ಬಣ್ಣಂಜಯ ಅವರು ಮಾಡಿದ್ದಾರೆ. ಇದೊಂದು ಇದು. ಆಮೇಲೆ ಇದು ಸುಮ್ಮನೆ ಒಂದು ರೆಪ್ರೆಸೆಂಟೇಟಿವ್ ಸ್ಲೈಡ್ಸ್, ಇದು ಕಾರ್ಪೊರೇಟ್ ಸ್ಲೈಡ್ಸ್ ಮಾಡೋ ತರ ಇದು. ನಾವು ಇಲ್ಲಿ ಇಲ್ಲಿ ಇದ್ದೇವೆ ಇಷ್ಟು ಲೊಕೇಶನ್ಸ್ ನಲ್ಲಿ ಆ ತರ. ಸುಮಧ್ವ ವಿಜಯದ ಬಗ್ಗೆ 16 ಚಾಪ್ಟರ್ಸ್ ನಲ್ಲಿ ಏನೇನಿದೆ ಅಂದ್ರೆ ಇದು ಆ ತರ ಸುಳ್ಳು ಮಾತಲ್ಲ, ಇದು ನಿಜ ಮಾತು. ಒಂದೊಂದು ಚಾಪ್ಟರ್ಗೂ ಪ್ರಾಪರ್ ಇನ್ಫಾರ್ಮೇಶನ್ ಇದೆ. ನಾವು ಬರ್ತೀನಿ ಸರ್ ನಿಮ್ಮ ಆಫೀಸಿಗೆ. ಇವತ್ತು ಪ್ರೆಸೆಂಟೇಶನ್ ಫೋಕಸ್ ಏನಂದ್ರೆ ಕನೆಕ್ಟಿಂಗ್, ರಿಯಲೈಸಿಂಗ್, ಕಾಂಟೆಂಪ್ಲೇಟಿಂಗ್ ಟು ಲಾಸ್. ಇದು ಎಷ್ಟೋ ಇದು ನೋಡಿ, ಕನೆಕ್ಷನ್ ಮಾಡಬೇಕು, ರಿಯಲೈಸ್ ಮಾಡಬೇಕು, ಆಮೇಲೆ ಅದ್ರ ಬಗ್ಗೆ ಕಾಂಟೆಂಪ್ಲೇಟ್ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಿನ್ನೆ ಮೇಡಮ್ ತುಂಬಾ ಚೆನ್ನಾಗಿ ಅದರ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ರು, ನೆನಕತ್ತೆ ತುಂಬಾ ಸಿಂಪಲ್ ಆಯ್ತು. ಇದು ಅದ್ರ ಯಾಕೆ ಚಾಪ್ಟರ್ 8 ಯಾತಕ್ಕೆ ತಗೊಂಡಿದ್ದೀವಿ ಅಂತ ಒಂದು ಕಾರಣ ಇದೆ. ಸಾಕ್ಷಾತ್ ಆಚಾರ್ಯರೇ ಕಾಂಟೆಂಪ್ಲೇಷನ್ ಮಾಡಿರೋ ಚಾಪ್ಟರ್ 8ನಲ್ಲಿ ಅದರ ಫುಲ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅವರು ಕಾಂಟೆಂಪ್ಲೇಟ್ ಮಾಡಿಕ್ಕಿಂತ ಹೆಚ್ಚು ನಮ್ಮಿಂದ ಆಗುತ್ತೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಅದರಲ್ಲಿ ಏನೋ ಒಂದು 1 out of 1 lakh ನಾವೇನಾದ್ರು ಮಾಡಿದ್ರೆ ಕೂಡ ಅದು ವಿಶೇಷ ಅಂತ ನನ್ನ ಒಂದು ಅಭಿಪ್ರಾಯ. ವಾಟ್ ಈಸ್ ಕಾಂಟೆಂಪ್ಲೇಷನ್? ಅಯ್ಯೋ ಏನಪ್ಪ ಇದು ತುಂಬಾ ಕಾಂಪ್ಲಿಕೇಟೆಡ್ ಇಂಗ್ಲಿಷ್ ಬರ್ತದೆ, ನನಗೆ ಗೊತ್ತೇ ಇರಲಿಲ್ಲ ಈ ಕಾಂಟೆಂಪ್ಲೇಷನ್ ಅಂದ್ರೆ ಏನಂತ. ಈ ಎಕ್ಸಸೈಸ್ ಶುರು ಮಾಡೋದಕ್ಕೆ ಮುಂಚೆ ಏನೋ ನಮ್ಗೆ ಗೊತ್ತಿದ್ದು, ಐ ಯೂಸ್ ಟು ಕಾಂಟೆಂಪ್ಲೇಟ್ ವೆದರ್ ಶುಡ್ ಐ ಟೇಕ್ ಯುನೈಟೆಡ್ ಏರ್ಲೈನ್ಸ್ ಆರ್ ಸೌತ್ ವೆಸ್ಟ್. ಇದು ಇಷ್ಟು ಮಟ್ಟಿಗೆ ನನಗೆ ಕಾಂಟೆಂಪ್ಲೇಷನ್ ಒಂದು ಡೆಫಿನೇಷನ್ ಗೊತ್ತಾಯ್ತು. ಇವತ್ತು ಅಂದ್ರೆ ರಿಯಲೈಸೇಷನ್ ಬೇರೆ. ಅನುಸಂಧಾನ ಅಂತ ಹೇಳ್ತಾರೆ ಈ ಕಾಂಟೆಂಪ್ಲೇಷನ್ಗೆ, ಮಾತು ಇದ್ರೆ ಟ್ರಾನ್ಸ್ಲೇಷನ್ ಸಂಸ್ಕೃತ ಪದವಾಗಿ ಕನ್ನಡದಲ್ಲೂ ಅನುಸಂಧಾನನೇ ಇರಬೇಕು ಅಂತ ಅನಿಸುತ್ತೆ. ಅನುಸಂಧಾನ ಅಂತ ಹೇಳ್ತಾರೆ. ವೈ ಕಾಂಟೆಂಪ್ಲೇಷನ್? ಏನಪ್ಪ ಏನೋ ಏನೋ ಬರ್ತೀವಿ, ಪೂಜೆ ಮಾಡ್ತೀವಿ, ದೇವರ ಸ್ಮರಣೆ ಮಾಡ್ತೀವಿ, ಏನೋ ಯಾತಕ್ಕೆ ಇದೇನು ಕಾಂಟೆಂಪ್ಲೇಷನ್? ಅದಕ್ಕೆ ಮೇಲೆ ಇನ್ನೊಂದೇನೋ ಹೇಳ್ತಿರಲ್ಲಪ್ಪ ಅಂತ ಒಂದು ಪ್ರಶ್ನೆ ಬರ್ತಿದೆ. ಹೇಗೆ ಮಾಡೋದು? ಸರಿಯಪ್ಪ ಮಾಡ್ತೀನಿ, ಹೇಗೆ ಮಾಡೋದು ಕಾಂಟೆಂಪ್ಲೇಷನ್ ಏನು ಹೇಳ್ಕೊಡು ಅಂತ ಕೇಳ್ಬಹುದು. ಯಾಕೆಂದ್ರೆ ಯು ಹ್ಯಾವ್ ಟು ನೋ ಹೌ ಸಂಬಡಿ ಇಸ್ ಕಾಂಟೆಂಪ್ಲೇಟಿಂಗ್ ಅಂತ ಗೊತ್ತಿರಲಿಲ್ಲದ್ರೆ ನಿಮ್ಗೆ ಹೇಗೆ ಅದು ಒಂದು ಟೈಯಿಂಗ್ ಪ್ರಾಸೆಸ್ ಬರ್ತದೆ ಹೇಳಿ. ಅದು 8 ಚಾಪ್ಟರ್ ಸಮ್ಮರಿ ಎಲ್ಲರಿಗೂ ಗೊತ್ತಿರಬೇಕು. ವೇದವ್ಯಾಸರು ಇದು ಇದ್ರಲ್ಲಿ ಒಂದು ಸೂಕ್ಷ್ಮ ಇದೆ. ಸುಮಾರು ಗ್ರಂಥಗಳು ನೋಡಿದ್ರೆ ಡೆಫಿನೇಷನ್ ಇಂಗ್ಲಿಷ್ ನಲ್ಲಿ 8 ಚಾಪ್ಟರ್ ಮಧ್ವ ಲರ್ನ್ಸ್ ಶಾಸ್ತ್ರ ವಿತ್ ವೇದವ್ಯಾಸ ಅಂತ ಒಂದು ಸಿಂಪಲ್ ಆಗಿ. ಏನು ಮಧ್ವಾಚಾರ್ಯರು ಅದುವರೆಗೆ ಅವರು ಶಾಸ್ತ್ರನೇ ಕಲ್ತಿಲ್ವಾ ವೇದವ್ಯಾಸರನ್ನ ಮೀಟ್ ಮಾಡೋದಕ್ಕೆ ಅಂತ ಆ ತರ ಏನು ತಿಳ್ಕೊಬೇಡಿ. ಹಿ ಹ್ಯಾಸ್ ಲರ್ನ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಆಫ್ ಶಾಸ್ತ್ರ ಆಲ್ರೆಡಿ. ಬಟ್ ವೇದವ್ಯಾಸರು ಪರಮಾತ್ಮ, ಅವನಿಗೆ ಗೊತ್ತಿರುವ ಸಿಲ ಸೂಕ್ಷ್ಮ ವಿಷಯಗಳು, ಯುನೀಕ್ ಆಸ್ಪೆಕ್ಟ್ಸ್, ಅದನ್ನೆಲ್ಲ ಅವರು
ಅವರು ಮೀಟ್ ಮಾಡಿ ಕೇಳ್ತಿರು ಅಂತ ಹೇಳೋದು ಅವರಿಗೆ ಗೊತ್ತಿರುವ ಯುನಿಕ್ ವಿಷಯಗಳು. ಪರಮಾತ್ಮ ಅಂತ ನಮ್ಗೆ ಗೊತ್ತು, ಏನೇ ಆದ್ರೂ ಆಚಾರ್ಯಕ್ಕಿಂತ ಎಲ್ಲರಿಗಿಂತ ದೊಡ್ಡವ, ಅದರಿಂದ ಅವರಿಂದ ಕಲಿಯೋದು ವಿಶೇಷ. ಆಮೇಲೆ ವೇದವ್ಯಾಸರು ಆಚಾರ್ಯರನ್ನ ನಾರಾಯಣ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಿ ದೇವರು ನಾರಾಯಣ ದೇವರಿಗೆ ಆಚಾರ್ಯರು ಪೂಜೆ ಮಾಡ್ತಾರೆ. ಆಮೇಲೆ ನಾರಾಯಣ ದೇವರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ನೀನು ಭಾಷ್ಯ ಇದು ಮಾಡು ಅಂತ ಹೇಳಿ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರಿ ಅಂತ ಆಜ್ಞೆ ಕೊಡ್ತಾರೆ. ವಾಟ್ ಇಸ್ ಕಂಟೆಂಪ್ಲೇಷನ್? ಇದು ನೆಸೆಸರಿ ಕಂಡೀಷನ್, ದಯವಿಟ್ಟು ಇದು ಏದೋ ನೈಸ್ ಟು ಹ್ಯಾವ್ ಅಂತ ನೀವು ತಿಳ್ಕೊಬಿಡಿ. ನಮ್ಮ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಅಲ್ಲ ಇದು. ಫಸ್ಟ್ ಟಾಪ್ 5-10 ರಿಕ್ವೈರ್ಡ್, ನಾಟ್ ರಿಕ್ವೈರ್ಡ್, ನೈಸ್ ಟು ಹ್ಯಾವ್ ವರ್ಷನ್ 1, ವರ್ಷನ್ 2, 3 ಅಲ್ಲ. ಇಟ್ ಇಸ್ 0.0 ರಿಕ್ವೈರ್ಡ್. ಇದ್ರೆ ಯಾರು ಹೇಳಿ ಯಾ ಸರಿ ಏನೋ ನೀನು ಎಷ್ಟು ಮಾತಾಡ್ತಾ ಇದ್ದೀನಿ, ನಿಂಗೆ ಏನ್ ಗೊತ್ತು, ಯಾರು ಯಾಕೆ ಮಾಡ್ಬೇಕು, ಎಲ್ಲಿದೆ ರೆಫರೆನ್ಸ್ ಅಂದ್ರೆ ಎಲ್ಲರೂ ಹೇಳಿದ್ದಾರೆ, ಭಗವಂತನೇ ಹೇಳಿದ್ದಾನೆ. ಫಸ್ಟ್ ರೆಫರೆನ್ಸ್ ಬೇರೆ ಯಾರು ಹೇಳ್ಬೇಕು ನಮ್ಗೆ? ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳಿಕೊಟ್ಟ ಒಂದು ಸಮಾಚಾರ, ಹೇಳಿದ ಸಮಾಚಾರ, ಹೇಳಿಕೊಟ್ಟಲ್ಲ ಹೇಳಿ ನಮ್ ಮಾಡ್ಬೇಕು ಅಂತ ಸೂಕ್ಷ್ಮವಾಗಿ ಹೇಳಿ ಅದನ್ನ ಬೇರೆ ಬೇರೆ ಗ್ರಂಥಕಾರರು ನಮ್ಮ ಆಚಾರ್ಯರು ಅದರ ಬ್ರಹ್ಮಸೂತ್ರ ಭಾಷೆಯಲ್ಲಿ ತಿಳಿಸಿದ್ದಾರೆ. ಆ ವಿಷಯನ್ನ ಅನುವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಗೀತಾ ಭಾಷೆಯಲ್ಲಿ ಬರ್ತಿದೆ. ಗೀತಾ ಗುರ್ತಿ ರಾಯರ್ದು, ರಾಯರ್ ರೆಫರೆನ್ಸ್ ಇಲ್ಲ, ಏನು ಮಾಡಕ್ಕಿಲ್ಲ ನಮ್ಮಂತ ಅವರು ರಾಮರದು, ನನ್ನಂತ ಪಾಮರದು. ಭಗವದ್ಗೀತೆ ನಾನು ಹೇಳಿದ್ವಿ ನಿನ್ನೆ, ಮೇಡಮ್ ತುಂಬಾ ಚೆನ್ನಾಗಿ ಇದನ್ನ ರೆಫರೆನ್ಸ್ ತಗೊಂಡ್ಬಿಟ್ರು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಹೇಳಿದ್ದಾರೆ. ಎಲ್ಲೋ ಬರ್ತಿದೆ ಸೆಕೆಂಡ್ ಚಾಪ್ಟರ್ ನಲ್ಲಿ ಪಾಠಸೂತ್ರ ಶ್ಲೋಕ, ಏನಪ್ಪ ಎಲ್ಲೋ ಬರ್ತದೆ, ಏನ್ ಸಡನ್ ಆಗಿ ಕಾಂಟೆಂಪ್ಲೇಷನ್ ಗೆ ರೆಫರೆನ್ಸ್ ತಗೊಂಡ್ಬಿಟ್ರಲ್ಲ ಅಂತ ಯೋಚನೆ ಮಾಡಬಹುದು. ಒಂದು ಸಿಂಪಲ್ ಆಗಿ ಕರ್ಮಯೋಗ ಇದೆ, ಕರ್ಮಯೋಗ ಮಾಡಬೇಕು, ಅದೇ ವೇದದ ಒಂದು ತಾತ್ಪರ್ಯ ಅಂತ ಸುಮಾರು ತಿಳ್ಕೊಂಡಿರೋದು. ನಿನ್ನೆ ಹೇಳಿದ್ರು ತುಂಬಾ ಚೆನ್ನಾಗಿಲ್ಲ, ಜ್ಞಾನಕಾಂಡ ಕರ್ಮಕಾಂಡ ಅಂತ ವಿಶೇಷ ಡಿಫರೆನ್ಸಿಯೇಷನ್ ಕೊಟ್ಟರು. ವೇದಗಳು ಸಮಾಚಾರ ಎರಡು ವಿಧವಾದ ಸಮಾಚಾರ ಕೊಟ್ಟರು. ಇದೆ ಬರೀ ಕರ್ಮಕಾಂಡ ಅಂತ ತಿಳಿಬೇಡಿ, ಅಲ್ಲಿ ಜ್ಞಾನಕಾಂಡನೂ ಇದೆ. ಈ ಸಮಾಚಾರ ಎಲ್ಲ ಜ್ಞಾನಕಾಂಡದಲ್ಲಿ ಬರಬೇಕೋ ಏನೋ ಅಂತ ನನಗೆ ನಿನ್ನೆ ಈ ನಿಸ್ತ್ರೈಗುಣ್ಯ ಅಂತ ನಾವು ಡೀಲ್ ಮಾಡಿದ್ದೇವೆ. ಇದ್ರ ಬಗ್ಗೆ ಒಂದ್ ನಿಮಿಷ ನೋಡೋಣ. ಇದ್ರ ಸರಿ ಇದು ಭಗವದ್ಗೀತೆಯಲ್ಲಿ ಬಂತು, ಆಮೇಲೆ ಎಲ್ಲಿ ಬಂತು, ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಓಂ ಆತ್ಮೇ ಚ್ಯುಪಗಚ್ಚಂತಿ ಗ್ರಾಹಯಂತಿ ಚ ಓಂ ಅಂತ ಹೇಳ್ತಾರೆ. ಸರಿ, ಆಮೇಲೆ ಬ್ರಹ್ಮಸೂತ್ರ ಅನುವ್ಯಾಸ, ಮಮ ಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಹೇಳ್ತಾರೆ. ಗೀತಾ ಭಾಷ್ಯದಲ್ಲೂ ಅದಕ್ಕೆ ರೆಫರೆನ್ಸ್ ಇದೆ. ನಾನು ಇದರೊಳಗೆ ಅಷ್ಟು ಡೀಲ್ ಮಾಡಿಲ್ಲ, ಆದ್ರೆ ನಿನ್ನೆ ಮಾತಾಡಿದ್ದೇವೆ ಇದ್ರ ಬಗ್ಗೆ. ಗೀತಾ ವಿವೃತಿ, ರಾಯರು ತುಂಬಾ ಚೆನ್ನಾಗಿ ಎಲ್ಲ ಕನೆಕ್ಟ್ ಮಾಡ್ತಾರೆ. ಅವರು ಅವರು ಎಕ್ಸ್ಪ್ಲನೇಷನ್ ನೋಡಿ ಎಲ್ಲ ಬಂದ್ಬಿಡುತ್ತೆ. ಭಗವದ್ಗೀತೆ ರೆಫರೆನ್ಸ್ ಅವ್ರ ಗೀತಾ ವಿವೃತಿ ಅಂತ ಬಂತು. ಅವರ ಅನುವ್ಯಾಖ್ಯಾನದ್ದು ಬ್ರಹ್ಮಸೂತ್ರ ಭಾಷ್ಯದನ್ನು ಇಲ್ಲಿ ತಗೊಂಡು ಬಂದು ನೋಡಿ ಈ ತರ ಕನೆಕ್ಟ್ ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ. ಸೊ ಇಟ್ ಒನ್ ರೆಫರೆನ್ಸ್ ಲೀಡ್ಸ್ ಟು ಮಲ್ಟಿಪಲ್ ರೆಫರೆನ್ಸಸ್ ಅಂಡ್ ದೇ ಆಲ್ ಟಾಕ್ ಅಬೌಟ್ ದ ಸೇಮ್ ಥಿಂಗ್. ಸೊ ಇದ್ರ ಬಗ್ಗೆ ಒಂದು ಎರಡು ನಿಮಿಷ ನೋಡೋಣ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತು ನಿರ್ಯೋಗ ಕ್ಷೇಮ ಆತ್ಮವಾನ್. ಇದರ ಸರಳಾರ್ಥ ಸುಮಾರು ಬುಕ್ಸ್ ನೋಡಿದ್ರೆ ನೀವು ಇರ್ಬೋದು. ತ್ರೈಗುಣ್ಯ ವಿಷಯ ಅಂದ್ರೆ ಏನು? ಮೂರು ಗುಣಗಳ ವಿಷಯದ ಬಗ್ಗೆನೆ ವೇದ ತಾತ್ಪರ್ಯ ಅಂತ ತಿಳ್ಕೋಬೇಡಿ ಹಾಗೆ ಅಂತ ಹೇಳ. ಫಸ್ಟ್ ಪರಮಾರ್ಥ ಪುರುಷನಾದ ಪರಮಾರ್ಥನೇ ಪರಮಾತ್ಮನೇ ವೇದಗಳಿಗೆ ಪ್ರತಿಪಾದ್ಯ, ಅದನ್ನ ಮೊದಲೇ ತಿಳ್ಕೊ. ಈ ಕರ್ಮ ವಿಷಯ, ಈ ತ್ರೈಗುಣ್ಯ ಅಂತ ಹೇಳ್ತಾರಲ್ಲ, ಈ ಸತ್ ಸತ್ಕರ್ಮ ತಮೋ ಕರ್ಮ ಇದರ ಕರ್ಮ ಅಂತ, ಆದ್ರೆ ಆ ಗುಣದಿಂದ ಬರುವ ಕರ್ಮಗಳು ಅದಂತ ಒಂದು ಅದು ಬೇಸಿಕ್, ಆದ್ರೆ ಮೇನ್ ಇದು. ನಿಸ್ತ್ರೈಗುಣ್ಯೋ ಭವಾರ್ಜನ, ನಿಸ್ತ್ರೈಗುಣ್ಯೋ ಅಂತ ಭವಾರ್ಜನ ಆಗಿ ಡೆಫಿನೇಷನ್ ಕೊಡ್ತಾರೆ. ನಿರ್ದ್ವಂದ್ವೋ ನಿಸ್ತ್ವಸ್ತು ನಿರ್ಯೋಗ ಕ್ಷೇಮತ್ವ ಅಂತ. ಇದರೊಳಗೆ ಸಂದೇಹ ಬರ್ತದೆ ಅರ್ಜುನನಿಗೆ, ಏನೋ ಈ ಏನಪ್ಪ ಇದು ಸಡನ್ ಆಗಿ ಈ ತರ ಹೇಳ್ಬಿಟ್ರಲ್ಲ ಕೃಷ್ಣ ಪರಮಾತ್ಮ, ಕರ್ಮಯೋಗ ಕಾಮ್ಯ ಕರ್ಮಗಳ ಬಗ್ಗೆ ಮಾತಾಡಿಲ್ವಾ, ಮತ್ತೆ ಮತ್ತೆ ಏನಿದು ಏನ್ ಸ್ವಾಮಿ ಅಂತ ಕೇಳ್ತಾರೆ. ನಿರ್ದ್ವಂದ್ವೋ ನಿತ್ಯತ್ವಸ್ಥ ನಿರ್ದ್ವಂದ್ವನಾಗಿರು ಸುಖ ಸುಖ ದುಃಖ ಮೆಟೀರಿಯಲಿಸ್ಟಿಕ್ ಸುಖ ದುಃಖದನ್ನ ಬಂದು ತುಂಬಾ ಇಂಪಾರ್ಟೆನ್ಸ್ ತುಂಬಾ ಇಲ್ಲ ಇಂಪಾರ್ಟೆನ್ಸ್ ಕೊಡಬಾರ್ದು. ನಿರ್ಯೋಗ ಕ್ಷೇಮ, ನೀನು ಮಾಡಿರುವ ಪುಣ್ಯದ ಫಲ ಅದನ್ನ ಪ್ರೊಟೆಕ್ಷನ್ ಮಾಡುವುದು ಅದೇ ಅದರ ವಿಷಯನೇ ಅಂತ ತಿಳ್ಕೊಬೇಡ.
ನಿತ್ಯ ಸತ್ವಸ್ಥನಾಗಿ ಇರು ಅಂತ ಹೇಳ್ತಾರೆ. ನಿತ್ಯ ಸತ್ವಸ್ಥನಾಗಿ ಇರಬೇಕಾ ಹಾಗೆಂದ್ರೆ ಏನು ಅಂತ ಒಂದು ಇಂಡೈರೆಕ್ಟ್ ಕ್ವಶನ್ ಡೌಟ್ ಬರ್ತದೆ ಅರ್ಜುನನಿಗೆ. ಆವಾಗಲೇ ಹೇಳ್ತಾರೆ ಆತ್ಮವಾನ್. ತುಂಬಾ ನಮ್ಗೆ ರಾಯಚೂರಾಚಾರ್ಯ ಎಷ್ಟೋ ನನ್ಗೆ ಕಲಿಸ್ಕೊಟ್ರು, ಅವ್ರ ವಿಷಯ ಬೇರೆ, ಅವ್ರು ಹೇಳೋ ವಿಷಯ ನಮ್ಗೆ ಅದನ್ನ ಗ್ರಹಣ ಮಾಡೋದಿದೆ ನೋಡಿ, ತುಂಬಾ ಶ್ರಮ ಅದು. ಇದು ನನಗೆ ಬಂದಾಗ ನಾನು ಅದನ್ನ ಡೆಫೆಂಡ್ ಮಾಡಿದ್ವಿ. ನಿನ್ನೆ ನಮ್ಮ ಮೇಡಮ್ ತುಂಬಾ ಹೆಲ್ಪ್ ಮಾಡಿದ್ರು ಅದರ ವಿಷಯದಲ್ಲಿ. ಏನು ಆತ್ಮವಾನ್ ಅಂದ್ರೆ ಅದೇ ತುಂಬಾ ಕ್ಯಾಚ್ ಇಲ್ಲಿ. ಎಲ್ಲ ಸರಿ, ವೇದಗಳ ಪ್ರತಿಪಾದ್ಯ ಸರಿ, ಯಾವ್ದೊಂದು ಮಾಡಿದ್ರು ಅದು ಅದರ ಒಂದು ಅರ್ಥ ನಾವು ಮಾಡ್ಕೊಂಡ್ರು ಅವನೇ ಸ್ವಾಮಿ, ಆ ಭಗವಂತನೇ ಎಲ್ಲರಿಗೂ ಸ್ವಾಮಿ, ನನಗೂ ಅವನೇ ಸ್ವಾಮಿ, ಮತ್ತೆ ಎಲ್ಲರಿಗೂ ಅವನೇ ಸ್ವಾಮಿ ಎಂಬ ಒಂದು ಆ ಒಂದು ಕನೆಕ್ಷನ್, ಅದೇ ಫಸ್ಟ್ ಪಾಯಿಂಟ್ ಆಫ್ ಕನೆಕ್ಷನ್. ಏನ್ ನಡೆದ್ರನ್ನು ಕನೆಕ್ಟ್ ಮಾಡಿ ಸ್ವಾಮಿ ಪರಮಾತ್ಮನ ಕನೆಕ್ಟ್ ಮಾಡಿ ಫಸ್ಟ್, ಅದಕ್ಕೆ ಆಮೇಲೆ ನಿಮ್ಮ ಯೋಗ್ಯತಾ ಅನುಸಾರ ರಿಯಲೈಸ್ ಮಾಡಿ ಓಹೋ ಆಗ ಹಂಗೆ ಅಂತ ರಿಯಲೈಸೇಷನ್. ಅದ್ರ ಮೇಲೆ ಆಮೇಲೆ ಎರಡನ್ನು ಓ ಹೀಗೆಲ್ಲ ಪರಮಾತ್ಮನ ನಾವು ಕನೆಕ್ಟ್ ಮಾಡಬಹುದು, ಈಗ ಕನೆಕ್ಟ್ ಮಾಡೋ ಕಾರಣದಿಂದ ನಾವು ಅಷ್ಟು ಅದನ್ನ ಅವನ್ನ ರಿಯಲೈಸ್ ಮಾಡಬಹುದು ಅಂತ ಮನನ ಮಾಡೋದೇ ಕಾಂಟೆಂಪ್ಲೇಷನ್. ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಪರಮಾತ್ಮನ ಬರೀ ರೂಪ ಗುಣ ಕ್ರಿಯಾ ಅದು ಮಾತ್ರ ಇಲ್ಲ, ಅವನ ಸಮಾಚಾರ ಅದನ್ನ ಮಾತ್ರ ಸ್ಮರಣೆ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಮೇಲೆ ಅವನೇ ಸ್ವಾಮಿ. ದ್ವಾಪರಯುಗದಲ್ಲಿ ಕೃಷ್ಣನ ಇದ್ದ ಸ್ವಾಮಿ, ರಾಮದೇವರಾಗಿದ್ದ, ವೇದವ್ಯಾಸರಾಗಿದ್ದ, ಇನ್ನು ಅನೇಕ ಅವತಾರಗಳಿಗೆ ಸ್ವಾಮಿಯಾಗಿ ಬಂದ ಆ ಸ್ವಾಮಿಯೇ ನನಗೂ ಇವಾಗ ಸ್ವಾಮಿ. ಎಷ್ಟು ದೊಡ್ಡ ವಿಷಯ ನೋಡಿ, ಅದೆಲ್ಲೂ ಬೇರೆ ಯಾರೋ ಸ್ವಾಮಿ, ಈಗ ಬೇರೆ ಇರೋ ಸ್ವಾಮಿ ಅಲ್ಲ, ಇರೋ ಪರಮಾತ್ಮ ವಿಷ್ಣು ಮಹಾವಿಷ್ಣು ಅವನೇ ಯಾವಾಗ್ಲೂ ಸ್ವಾಮಿಯಾಗಿದ್ದಾನೆ. ಅದನ್ನ ನೀವು ರಿಯಲೈಸ್ ಮಾಡ್ಬೇಕು. ಇವಾಗ ಕಲಿಯೋಗ ಅಂದ್ರೆ ನಮ್ಗೇನೋ ತುಂಬಾ ನಾವು ಫ್ರೆಂಡ್ಸ್ ತರ ಟ್ರೀಟ್ ಮಾಡಕ್ಕಿಲ್ಲ. ಎಲ್ಲರೂ ಒಬ್ಬೊಬ್ಬರಿಗೆ ಹೇಳ್ತಾರೆ ಇವ್ ಕೃಷ್ಣ ಪರಮಾತ್ಮ ಅಂದ್ರೆ ತುಂಬಾ ಇದಾಗುತ್ತೆ, ಬಟ್ ಮತ್ತೆ ಸ್ವಾಮಿಗಳು ಅಷ್ಟು ಅದೇನ್ರಿ ಡಿಫರೆನ್ಸೇ ಇಲ್ಲ ರೀ, ಯಾವ ರೂಪಕ್ಕೂ ಯಾವ ಅವತಾರಕ್ಕೂ ಡಿಫರೆನ್ಸೇ ಇಲ್ಲ. ಅದ್ ಮುಂದೆ ರಿಯಲೈಸ್ ಮಾಡ್ಬೇಕು. ಸೊ ಅವನೇ ಸ್ವಾಮಿ ಹಾಗೆ ಎಂಬುದು ತುಂಬಾ ಇಂಪಾರ್ಟೆಂಟ್ ಮೆಸೇಜ್. ಇದನ್ನು ಇದೇ ಕಂಟೆಂಪ್ಲೇಷನ್, ಐ ಥಿಂಕ್ ಸಮ್ ಐಡಿಯಾ ಬರ್ತೀವಿ. ಇದಕ್ಕೆ ಬ್ರಹ್ಮಸೂತ್ರ ಭಾಷೆಯಲ್ಲಿನು ಈಗ ನೋಡಿ ಇದು ಹೇಳಿದ್ದಾರೆ ಅಂತ, ಓಂ ಆತ್ಮೇತ್ಯ ಪರಿಸ್ಥಿತಿ ಗ್ರಹಯಂತಿ ಓಂ ಅಂತ ಹೇಳಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಮಮ ಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಒನ್ ಲೈನರ್ ದಟ್ ವಿ ಆಲ್ ಶುಡ್ ನೋ ಅಂಡ್ ಚಾಂಟ್ ಎವ್ರಿ ಡೇ. ದಿಸ್ ಇಸ್ ಒನ್, ಈ ಒನ್ ಲೈನ್ ಹೇಳಿದ್ರೆ ಒಂದು ಹಾಫ್ ಕಂಟೆಂಪ್ಲೇಷನ್ ಮಾಡಿದಂಗೆ ನಿಮಗೆ ಆಗುತ್ತೆ. ಮಮ ಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ ಅಂದ್ರೆ ಏನ್ ಮೀನಿಂಗ್? ನನಗೂ ಅವನೇ ಸ್ವಾಮಿ ಮತ್ತು ಎಲ್ಲರಿಗೂ ಯಾವಾಗಲೂ ಅವನೇ ಸ್ವಾಮಿ ಎಂಬ ಒಂದು ಮೀನಿಂಗ್. ಅದೇ ಈ ಹರಿ ಈಸ್ ಮೈ ಇಟರ್ನಲ್ ಲಾರ್ಡ್ ಅಂಡ್ ಲಾರ್ಡ್ ಆಫ್ ಆಲ್ ಅಂಡ್ ಆಲ್ ದ ಟೈಮ್ಸ್ ಹಂಗೆ ಅಂತ. ಭಿನ್ನ ಸ್ವಾಮಿ ಸರ್ವಸ್ವಾಮಿ ಭಿನ್ನ ರಹಿತ ಅಖಿಲ ಜಗದಂತರಿಯ ಜಗನ್ನಾಥ. ಜಗನ್ನಾಥ ಹೆಸರು ಬಿಡಕ್ಕಿಲ್ಲ. ಸೊ ಅನುವ್ಯಾಖ್ಯಾನದಲ್ಲಿ ಈ ಒನ್ ಲೈನರು ಎಷ್ಟು ದೊಡ್ಡ ಮೆಸೇಜ್ ಅಂದ್ರೆ, ಈಗ ನಮ್ಮ ಆತ್ಮಾಶ್ರಮದ ಅಂದ್ರೆ ನಮ್ಮ ಗುರುಗಳು ಮಾಡಿರುವ ವಿದ್ಯಾಪೀಠ, ಅದರಲ್ಲಿ ನಾನೊಂದು ಲಾಸ್ಟ್ ರ್ಯಾಂಕಿಂಗ್ ಸ್ಟೂಡೆಂಟು ಇದ್ರೂ ಐ ಟೇಕ್ ದಟ್ ಆಪರ್ಚುನಿಟಿ ಟು ಹೋದು. ಅವರು ಒಂದು ಪ್ರಚಾರವಾಗಿಯೇ ಇದನ್ನ ಮಾಡ್ತಾ ಇದ್ದಾರೆ. ನಮಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿ ರೇವಚೆ ಅಂತ ನೀವು ಕಾರ್ಲಿ ಡ್ರೈವ್ ಮಾಡೋ ಒಳಗೆ ಹೇಳಿ, ಇಲ್ಲ ಯಾವಾಗ ನಿಮ್ಗೆ ಅನುಕೂಲ ಆಗತ್ತೋ ಹೇಳಿ. ಇಟ್ ಈಸ್ ಎ ಗ್ರೇಟ್ ವೇ ಆಫ್ ಕನೆಕ್ಟಿಂಗ್ ಟು ಶ್ರೀಹರಿ ಅಂತ ನಾವು ರಿಯಲೈಸ್ ಮಾಡ್ಬೇಕು. ಅದು ಏನೋ ಹೇಳಿದ್ರು ಮಮಸ್ವಾಮಿ ಹರಿರ್ ನಿತ್ಯಂ ಚೆನ್ನಾಗಿದೆ ಸಿಂಪಲ್ ಆಗಿದೆ ಅಂತ ಹೇಳ್ಬೇಡಿ, ದಯವಿಟ್ಟು ಅದನ್ನ ಯಾತಕ್ಕೋಸ್ಕರ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿ. ಡ್ಯೂರಿಂಗ್ ಲಾಸ್ಟ್ ಚಾತುರ್ಮಾಸ್ಯ ವಿ ಪ್ರಿಂಟೆಡ್ 1 lakh stickers. Of that, and actually I Raichuri has sent me some this thing, so I will distribute also for anybody is interested, they can so that when they see it they can think about it. So sticker andre car hinde ella yalli bekare idkodu maadbodu. I think that's certainly a better option than Obama, Biden and but somewhere you can see it hindigade iravaru correct language alle desa you need any others adhe. ಮಮಸ್ವಾಮಿ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಈಸಿ ಅಂತ. ಸಪೋಸ್ ನಿಮ್ಗೆ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಸಮ್ವೇರ್ ಅಂದ್ರೆ ದಟ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆರ್ ಇಟ್ ಇಸ್ ದ ಎಂಡಿಂಗ್ ಪಾಯಿಂಟ್ ಆಲ್ಸೋ. ನಿತ್ಯ ಸತ್ವಸ್ಥ ಅಂತ ಫಸ್ಟ್ ಕೊಟ್ಟುಬಿಟ್ಟಿದ್ದಾರೆ ದೇವರು ಯಾರು ಅಂತ, ನಿತ್ಯ ಸತ್ವಸ್ಥ ಅಂತ ಕೊಟ್ಟುಬಿಟ್ಟಿದ್ದಾರೆ ಸದ್ಭಾವೇ ಸಾಧುಭಾವೇ ಅಂತ. ಅದನ್ನ ಡೆಫೆಂಡ್ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ಗೀತಾ ವಿರುತ್ತಲ್ಲಿ ಇದಕ್ಕೆ ಹೇಗೆ ಹೇಳ್ತಾರೆ, ನಿತ್ಯಂ ಸತ್ವೇ ಸಾಧು ಗುಣೋಪೇತೆ
ಹರೌ ತಿಷ್ಟತಿ ಇತಿ ನಿತ್ಯ ಸತ್ವಸ್ಥಃ. ನಿತ್ಯ ಸತ್ವಸ್ಥಃ ಅಂದ್ರೆ ಏನ್ ಡೆಫಿನಿಷನ್ ಅಂತ ಹೇಳ್ಬಿಡ್ತಾರೆ. ಇದು ಸಾಧು ಗುಣೋಪೇತೆ ಅಂತ ಹೇಳ್ತಾರೆ. ಅವ್ರನ್ನ ಸತ್ವಗುಣ ತಮಗುಣ ರಜಗುಣ ಅಂತ ಹೇಳೋದ ಸಾಧು ಗುಣೋಪೇತೆ ಅಂತ ಹೇಳ್ತಾರೆ. ಅದು ವಿಶೇಷ, ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಸಾಧು ಗುಣೋಪೇತ, ಅದರಿಂದ ಅವನ ಅದರಿಂದನೇ ಅವನಿಗೆ ನಿತ್ಯನೂ ನಾವು ಅವನ ಸ್ಮರಣೆ ಮಾಡ್ತಾ ಇರಬೇಕು. ಅದು ಹೇಗೆ ಅಂದ್ರೆ ಆತ್ಮವಾನ್ ಅಂದ್ರೆ ಸ್ವಾಮಿ, ಅವನೇ ನನ್ನ ಸ್ವಾಮಿ ಅಂತ ಸ್ಮರಣೆ ಮಾಡ್ತಾ ಇರ್ರಿ. ನೀವು ಒಂದು ನರಸಿಂಹದೇವರು ದೇವಸ್ಥಾನಕ್ಕೆ ಹೋಗ್ತೀರಿ, ನರಸಿಂಹದೇವರು ನೋಡ್ತಾ ಇದ್ರಿ, ಆಹಾ ಇಂತ ನರಸಿಂಹನೇ ಪ್ರಹ್ಲಾದನಿಗೆ ಆಶ್ರಯ ಕೊಟ್ಟ, ಅವನಿಗೆ ಕಾಪಾಡಿದ, ಇಲ್ಲೂ ನನಗೂ ಪ್ರಹ್ಲಾದನಿಗೂ ಅವನೇ ಸ್ವಾಮಿ, ನನಗೂ ಅವನೇ ಸ್ವಾಮಿ ಅಲ್ವೋ, ಆಚಾರ್ಯರು ನಾರಾಯಣಾಶ್ರಮದಲ್ಲಿ ಕಂಡ ನಾರಾಯಣನೂ ಅವನೇ ಅಲ್ವೋ, ಆತರ ನೀವು ಕಂಟೆಂಪ್ಲೇಟ್ ಮಾಡಿ. ಅದೇ ರೂಪ ಗುಣ ಕ್ರಿಯಾ ಯೋಚನೆ ಮಾಡ್ಕೊ. ರೂಪ ಗುಣ ಕ್ರಿಯಾ ಅಂದ್ರೆ ರೂಪ ಅಂದ್ರೆ ನರಸಿಂಹ ರೂಪ, ಗುಣ ಎತ್ತಕ್ಕೆ ಬಂದು ಸಂಹಾರ ಮಾಡಕ್ಕೆ ಬಂದು, ಕ್ರಿಯಾ ಏನ್ ಮಾಡಿದ್ರು ಸಂಹಾರ ಮಾಡಿದ್ರು ಅಂತ ಆತರ ಒಂದು ಇದು. ಸಿಂಪಲ್ ಸಿಂಪಲ್ ಆಗಿ ಹೇಳ್ತೀನಿ, ನನಗೆ ಅಷ್ಟು ಡೀಟೇಲ್ ಆಗಿ ಹೇಳಕ್ ಬರೋದಿಲ್ಲ. ಅದನ್ನ ಮಾತ್ರ ಯೋಚನೆ ಮಾಡಿ. ಅದಾದ್ಮೇಲೆ ಏನಾಗುತ್ತೆ, ನರಸಿಂಹದೇವ್ರ ಗುಡಿ ಹೋದೆ ನರಸಿಂಹದೇವ್ರನ್ನ ಮಾಡಿದೆ, ವೆಂಕಟರಮಣ ದೇವ್ರ ಗುಡಿ ಹೋದೆ ವೆಂಕಟರಮಣ ದೇವ್ರು ಮಾಡಿದೆ ಅಂತ ಇರಬಾರ್ದು. ಯು ಹ್ಯಾವ್ ಟು ಕನೆಕ್ಟ್ ಎವ್ರಿಬಡಿ ಅಟ್ ದ ಸೇಮ್ ಪೇಜ್. ನಿರ್ದ್ವಂದ್ವೋ ಆಮೇಲೆ ನಿತ್ಯ ನಿರ್ಯೋಗ ಕ್ಷೇಮ ಅಂತ ಎರಡು ಇನ್ನೂ ಎರಡು ಮಾತು ಹೇಳಿದ್ದಾರೆ. ಅದಕ್ಕೆ ನಿರ್ದ್ವಂದ್ವ ಅಂದ್ರೆ ನಿನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್, ಮೆಟೀರಿಯಲಿಸ್ಟಿಕ್ ಪ್ರಾಕೃತ ಸುಖ ದುಃಖ ಅದನ್ನ ನೀನು ಡೋಂಟ್ ಥಿಂಕ್ ದಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅದನ್ನ ಟ್ರೈ ಟು ಗಿವ್ ದಟ್ ನೋ ಇಂಪಾರ್ಟೆನ್ಸ್ ಆರ್ ನೋ ಸಿಗ್ನಿಫಿಕೆನ್ಸ್ ಟು ಇಟ್. ನಿರ್ಯೋಗ ಕ್ಷೇಮ, ನೀನ್ ಮಾಡುವ ಪುಣ್ಯದ ಫಲ ಆಗ್ಲಿ, ಅದನ್ನ ಪ್ರೊಟೆಕ್ಷನ್ ಮಾಡುವ ಒಂದು ಕ್ರಮ ಆಗ್ಲಿ, ಅದನ್ನು ಬಂದು ದಟ್ ಈಸ್ ಆಲ್ಸೋ ನಾಟ್ ಯುವರ್ ಇಂಪಾರ್ಟೆಂಟ್. ಪ್ಲೀಸ್ ಆಲ್ವೇಸ್ ರಿಮೆಂಬರ್ ಐ ಆಮ್ ದಿ ಸ್ವಾಮಿ, ಐ ಆಮ್ ಆಲ್ಸೋ ದ ಸ್ವಾಮಿ. ಅದನ್ನ ಅವರು ಆತ್ಮವಾನ್ ಎಂಬ ಶಬ್ದದಲ್ಲಿ ಅರ್ಜುನನಿಗೆ ಹೇಳ್ತಾರೆ. ನಾವು ಐ ಥಿಂಕ್ ಇದೊಂದು ಬೇಸಿಕ್ ಕಂಟೆಂಪ್ಲೇಷನ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ನಾವು ನೆಕ್ಸ್ಟ್ ವಿ ವಿಲ್ ಗೋ ಟು ದ ಕೇಸ್ ಸ್ಟಡಿ. ಬಿಫೋರ್ ಆತ್ಮವಾನ್ ಅಂತ ಹೇಳಿದ್ದಾರಲ್ವಾ, ಆತ್ಮವಂತ ನಾವು, ಧನವಾನ್ ದುಡ್ಡು ಇರೋವಂಗೆ ಧನವಂತ, ಆತ್ಮ ಅಂದ್ರೆ ಪರಮಾತ್ಮ ಅಂತೇಳಿ, ಪರಮಾತ್ಮ ಉಳ್ಳವನು, ಪರಮಾತ್ಮ ಉಳ್ಳವನಂದ್ರೆ ಏನು ಅಂತ ಹೇಳಿದ್ರೆ ಅದನ್ನು ಬಹಳ ಸುಂದರವಾಗಿರ್ತಾರೆ. ಪರಮಾತ್ಮ ಇರಬೇಕು ಅಂದ್ರೆ ಪರಮಾತ್ಮನ ಸ್ಮೃತಿ ಉಳ್ಳವನು ಅಂತೇಳಿ, ಪರಮಾತ್ಮ ಉಳ್ಳವನ ಅಂದ್ರೆ ಪರಮಾತ್ಮನ ಸ್ಮೃತಿ ಉಳ್ಳವನು, ಪರಮಾತ್ಮನ ಸ್ಮರಣೆ ಯಾರಲ್ಲಿ ನಿತ್ಯವಾಗಿ ಇರುತ್ತೋ ಅವನು ಪರಮಾತ್ಮ ಉಳ್ಳವನಾಗುತ್ತಾನೆ. ಸೊ ನಿನ್ನ ಆತ್ಮವಾನಾಗಬೇಕು, ಪರಮಾತ್ಮ ಉಳ್ಳವನಾಗಬೇಕಂದ್ರೆ ಪರಮಾತ್ಮನ ಸ್ಮೃತಿ ಉಳ್ಳವನಾಗಬೇಕು ಅಂತ ವಿಶೇಷವಾದ ಅರ್ಥ. ಮತ್ತೆ ಈ ಸ್ಮೃತಿ ಬರುವಾಗ ನಮಗೆ ದೋಷಗಳೆಲ್ಲ ಬರಬಹುದು. ಏನಂದ್ರೆ ನಮ್ಮ ಇಲ್ಲಿ ದೋಷ, ನಾವು ಭಗವಂತನ ಸ್ಮರಣೆ ಮಾಡ್ಬೇಕನ್ನುವಾಗ ನಮ್ಗೆ ಏನೇನೋ ಆಚರಣೆ ಕಾಂಟೆಂಪ್ಲೇಷನ್ ಮಾಡುವಾಗ ಏನಾಗುತ್ತೆ, ನಮಗೆ ಏನೇನೋ ಬರುತ್ತೆ ಥಾಟ್ಸ್ ಎಲ್ಲ ಇಂಟರ್ಫಿಯರ್ ಮಾಡುತ್ತೆ. ನಾನು ಹೇಗೆ ಮಾಡಬೇಕು, ನಾನು ಕಾಂಟೆಂಪ್ಲೇಟ್ ಮಾಡ್ಬೇಕಂತ ನೋಡ್ತಾ ಇದ್ದೀನಿ, ನನಗೆಲ್ಲ ಇಂಟರ್ಫಿಯರ್ ಆಗುತ್ತೆ, ನಾನೇನ್ ಮಾಡಬೇಕು ಅಂತ ಹೇಳಿದ್ರೆ ವಿಷಯ, ಅದಕ್ಕೆ ತಾತ್ಪರ್ಯದಲ್ಲಿ ಹೇಳ್ತಾರೆ ವಿಷಮ ಯಾಪಯತಿ ಅಂತೇಳಿ, ನಿಮಗೆ ಯಾವ ಯಾವ ವಿಷಯಗಳು ಬರುತ್ತೋ ಅದನ್ನೆಲ್ಲ ಹೋಗಿಸುವಂತಹದ್ದು ಅಂತೇಳಿ. ಆ ವಿಷಯ ಅನ್ನೋದು ಎರಡು ಅರ್ಥಗಳು, ಯಾವುದು ಅದು ವಿಷಯವಾಗಿದೆಯೋ ಅಂತಹದ್ದು ಅಂತ ಒಂದು ಅರ್ಥ ಆದ್ರೆ, ತ್ರೈಗುಣ್ಯ ಅನ್ನೋ ವಿಷವನ್ನು ಯಾಪಯತಿ ಹೋಗಲಾಡಿಸುವಂತಹದ್ದಾದ ಕಾರಣದಿಂದ ಇದಕ್ಕೆ ತ್ರೈಗುಣ್ಯ ವಿಷಯ ಅಂತೇಳಿ ಬಹಳ ಒಂದು ಸುಂದರವಾಗಿ. ಎಕ್ಸಾಂಪಲ್ಸ್ ಆಫ್ ಕಾಂಟೆಂಪ್ಲೇಷನ್ ನಾನು ಒಂದೆರಡು ಕೊಟ್ಟಿದ್ದೀನಿ, ಯು ವಿಲ್ ಟಾಕ್ ಅಬೌಟ್ ಇಟ್. ಬಟ್ ತುಂಬಾ ಇಂಪಾರ್ಟೆಂಟ್ ನಾನು ಒಂದು ಹೇಳ್ಬೇಕು, ನಿನ್ನ ಪೂಜೆ ಮಾಡ್ತಾರೆ ನೋಡಿದ್ರೆ, ಆಚಾರ್ಯ ನಿಮ್ದು ಲಕ್ಷ್ಮೀ ವರಹ ಸ್ವಾಮಿ ಕೊಟ್ಟದ್ದು ಇಟ್ಕೊಂಡಿದ್ರೆ ಇಲ್ಲಿ ಅದೇ, ಇಲ್ಲಿ ನಾವು ಜ್ಞಾನಸತ್ರಕ್ಕೆ ಬರ್ತೇವೆ, ಆಚಾರ್ಯ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾರೆ, ಇಲ್ಲಿ ಲಕ್ಷ್ಮೀ ವರಹ ಸೇರಿ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಬೇರೆ ಬೇರೆ ಸಾಲಿಗ್ರಾಮಗಳು ಬೇರೆ ಬೇರೆ ರೀತಿಯಿಂದ ಅವರಿಗೆ ಸಿಕ್ಕಿರಬಹುದು. ನನಗೆ ಗೊತ್ತಿದ್ದ ಒಂದು ಮಾತು ಹೇಳ್ತೀನಿ, ಈ ಲಕ್ಷ್ಮೀ ವರಹ ಮೂರ್ತಿ ಹೇಗೆ ಬಂತು, ಇಲ್ಲಿ ಏನು ಅದಕ್ಕೆ ಅನುಸಂಧಾನ ಅಂತ ನಾವು ಒಂದು ವೆರಿ ಸಿಂಪಲ್ ಎಕ್ಸಾಂಪಲ್, ಅದಕ್ಕೆ ಅನುಸಂಧಾನ ಹೇಗೆ ಮಾಡಬೇಕು ಅಂತ ನಾವು ಹೇಳೋಣ. ಯಾರು ಕೊಟ್ರು ಅದು? ಸತ್ಯಾತ್ಮ ತೀರ್ಥರು ಕೊಟ್ರು. ಅವ್ರು ಪೂಜೆ ಮಾಡಿ ಚಾತುರ್ಮಾಸ ಕಾಲದಲ್ಲಿ ಪೂಜೆ ಮಾಡಿ ಎಲ್ಲರಿಗೂ ಭಕ್ತರಿಗೆ ವಿಶೇಷವಾಗಿ ಅವರಿಗೆ ತುಂಬಾ ಹಿಡಿದವರಿಗೂ ಕೊಟ್ಟಿದ್ದಾರೆ. ಆ ತರ ನಮ್ಮ ಆಚಾರ್ಯರಿಗೂ ಅದು ಸಿಕ್ಕಿದೆ. ಏನು ಸತ್ಯಾತ್ಮರು? ಸತ್ಯಾತ್ಮರು ಯಾರು? ಯು ಹ್ಯಾವ್ ಟು ಗೋ ಒನ್ ಸ್ಟೆಪ್ ಮೇಲೆ. ಚತುರ್ಮುಖ ಬ್ರಹ್ಮದೇವರು ಮೊದಲಾದ ಅವರು ಪೂಜೆ ಮಾಡಿದ ರಾಮದೇವರನ್ನ ಪೂಜೆ ಮಾಡುವವರು ಸತ್ಯಾತ್ಮ ತೀರ್ಥರು. ಇಲ್ಲಿ ಪೂಜೆ ಮಾಡೋದ್ರೊಳಗೆ ನಾವು ಏನೋ ಆಗಿತ್ತು, ಟೈಮ್ ಆಗುತ್ತೆ, ಅಲ್ಲಿ ಪ್ರವಚನ ಬೇಗ ಮುಗಿಬೇಕು, ಊಟಕ್ಕೆ ಹೋಗ್ಬೇಕು ಅಂತ ಕಾಂಟೆಂಪ್ಲೇಟ್ ಮಾಡಬೇಡಿ. ಪೂಜೆ ನಾವು ಶ್ರದ್ಧೆಯಿಂದ ಮಾಡೋವಳಿಗೆ ಪರಿವಾರ ದೇವತೆಗಳು ಬರ್ತಾರೆ. ಇಲ್ಲಿ ಪ್ರತ್ಯಕ್ಷ ಪರಮಾತ್ಮನೂ ಬರ್ತಾನೆ, ಪರಿವಾರ ದೇವತೆಗಳು ಬರ್ತಾರೆ, ಅವ್ರ ಜೊತೆಗೆ ಎಲ್ಲರೂ ಬರ್ತಾರೆ. ಸಕಲ ದೇವತೆಗಳು ಬಂದು ನಮ್ಮ ಪೂಜೆ ನೋಡ್ತಾರೆ. ಯು ಹ್ಯಾವ್ ಟು ಫೀಲ್ ದಟ್. ಇಟ್ ಈಸ್ ಲೈಕ್ ಕಾಂಟೆಂಪ್ಲೇಷನ್ ಇಸ್ ಎ ವೆರಿ ಡಿಸೈಡ್ ಫಿಯರ್. ಆ ಥರ ಇಟ್ಕೊಳ್ಳಿ. ಯು ಹ್ಯಾವ್ ಟು ರಿಯಲೈಸ್ ದಟ್.
ಏನೋ ಆಟಕ್ಕೆ ನಾವು ಮಾಡೋ ಸಮಾಚಾರ ಇಲ್ಲ. ಈ ಪೂಜೆ ಪುನಸ್ಕಾರ ಯಾವಾಗ ಅದ್ರ ಎಲ್ಲದಕ್ಕೂ ಒಂದು ಕನೆಕ್ಷನ್ ಮಾಡ್ತಾ ಇರ್ಬೇಕು. ಅಯ್ಯೋ ದೇವ್ ಪರಮಾತ್ಮ ಇದ್ದಾನೆ ಇಲ್ಲಿ. ಯಾತಕ್ಕೆ ಮನೇಲಿ ಒಂದು ಪಟ ಇಡ್ತೀವಿ, ಒಂದು ರೆಪ್ರೆಸೆಂಟೇಷನ್. ಆದ್ರೆ ಯು ಹ್ಯಾವ್ ಟು ನೋ ಈಸ್ ಆಲ್ರೆಡಿ ದೇರ್. ಪಟ ಇದೆ ಅಂತ ನಾವು ಈ ಕಡೆ ಅವ್ರು ಇಲ್ಲ ಅಂತ ನಾವು ತಿಳ್ಕೋಬಾರ್ದು. ಈಸ್ ಆಲ್ವೇಸ್ ದೇರ್. ಪಟ ಇದ್ದರೂ ಇಲ್ಲದ್ರೂ ಈಸ್ ಗೋಯಿಂಗ್ ಟು ಬಿ ದೇರ್. ಈಸ್ ವಾಚಿಂಗ್ ಅಸ್, ಹಿ ನೋಸ್. ಅದರಿಂದ ನಾವು ಇಲ್ಲಿ ಈಗ ನಾವು ಮಂಗಳಾರತಿ ಇನ್ನೊಂದು ನೋಡಿ ದೊಡ್ಡವರು ನಮ್ಮ ಇದು ಕೊಟ್ಟಿದ್ದೀನಿ. ಮಂಗಳಾರತಿ ಮಾಡೋದ್ರೊಳಗೆ ನಾವು ಮುಖ್ಯವಾಗಿ ಒಂದು ಮೂರು ಅವತಾರ ನಾವು ಮಿನಿಮಮ್ ಆಗಿ ನಾವು ತಿಳ್ಕೋಬೇಕು, ಸ್ಮರಣೆ ಮಾಡಬೇಕು. ವೇದವ್ಯಾಸ ಅವತಾರ, ಕೃಷ್ಣಾವತಾರ, ರಾಮಾವತಾರ, ಇದು ಮೂರೇ ಮೋಕ್ಷಕ ಹಾದಿ ಅಂತ ಸಿಂಪಲ್ ಆಗಿ ಹೇಳ್ತಾರೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದಿಂದ ಶ್ಲೋಕಗಳು ಉಂಟು. ನಾವು ಮಂಗಳಾರತಿ ಮಾಡೋ ಒಳಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಗೊತ್ತಿದ್ದ ಪರಮಾತ್ಮನ ಶ್ಲೋಕ ಹೇಳಿ ಮಂಗಳಾರತಿ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ದಟ್ ವೇ ಯು ವಿಲ್ ಅಗೇನ್ ಥಿಂಕ್ ಅಬೌಟ್. ಆದ್ರೆ ಮುಖ್ಯವಾಗಿ ಹೇಳೋದು ಜಯತಿ ಹರಿರ ಚಿಂತ್ಯ ಸರ್ವದೈವೈಕವಂತ್ಯ ಅಂತ ಒಂದು ಶ್ಲೋಕ ಇದೆ. ಅದು ಒಮ್ಮೆ ಜಯತ್ಯಜೋ ಅಖಂಡ ಗುಣವರು ಮಂಡಲ ಅಂತ ವೇದವ್ಯಾಸರದು. ಆಮೇಲೆ ರಾಮಾವತಾರಕ್ಕೆ ಜಯತ್ಯದು ಅಕ್ಷೀನ ಸುಖಾತ್ಮ ಬಿಂಬ ಅಂತ ಒಂದು. ಆಮೇಲೆ ಜಯತ್ಯ ಸಂಖ್ಯೆಯವರು ಬಲಾಮಪುರ ಅಂತ ಕೃಷ್ಣಾವತಾರ. ಇದು ಮೂರು ನಾವು ಹೇಳಿ ಮಂಗಳಾರತಿ ಮಾಡಿದ್ರೆ ಅದಕ್ಕೆ ಅತ್ಯಂತ ವಿಶೇಷ. ಹೇಳೋದು ಫಸ್ಟ್ ಸ್ಟೆಪ್, ಅದನ್ನ ಇನ್ನೂ ಅರ್ಥ ಮಾಡ್ಕೊಂಡು ಹೇಳೋದು ಸೆಕೆಂಡ್ ಸ್ಟೆಪ್. ನನಗೊಂದು ಈ ವಿಷಯದಲ್ಲಿ ಒಂದು ಸಂದೇಹ ಇದೆ. ಅದು ಖಂಡಿತ ಈಗ ರಾಮಕೃಷ್ಣ ವೇದವ್ಯಾಸ ಮೂರು ಅಭಿನ್ನ ರೂಪಗಳಾದ್ರೂ ಅದನ್ನ ಮೂರು ಸರ್ತಿ ಅನುಸಂಧಾನ ಮಾಡೋದಕ್ಕೆ ಯಾರಾದ್ರೂ ಒಂದು ವಿಶೇಷವಾಗಿರೋ ಕಾರಣ ಅಂತ ಇದೆ. ನಾವು ಸಚ್ಚಿದಾನಂದ ಆತ್ಮ ಅಂತ ಹೇಳ್ತೇವಲ್ಲ, ಏನ್ ಸತ್ತು ಚಿತ್ತು ಆನಂದ ಆತ್ಮ ಅಂತ ಬರ್ತದೆ. ಆತ್ಮ ಸಬ್ಜೆಕ್ಟ್ ಇದಕ್ಕೆ ಸೂಪರ್ ಆಗಿ ಕನೆಕ್ಷನ್ ಮಾಡ್ತಾರೆ. ಸತ್ತು ಅಂದ್ರೆ ಏನು? ದೋಷ ರಹಿತವಾದ ಗುಣ. ಚಿತ್ತು ಅಂದ್ರೆ ಜ್ಞಾನ, ಆನಂದ. ಇದು ಮೂರಕ್ಕೂ ನಾವು ಈ ಮೂರು ಅವತಾರವನ್ನ ರಿಲೇಟ್ ಮಾಡಬಹುದು ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ. ನೀವು ಅದನ್ನ ಅನುಸಂಧಾನ ಸತ್ ಅಂತ ಹೇಳಿದ್ರೆ ಅವ್ರು ದೋಷರಹಿತವ, ಭಗವಂತ ದೋಷರಹಿತ ಅನ್ನೋದು ನಮ್ಗೆ ತಿಳಿಸಿಕೊಟ್ಟವರು ವೇದವ್ಯಾಸರು. ಇಷ್ಟೊಂದು ಗ್ರಂಥಗಳನ್ನು ರಚನೆ ಮಾಡಿ ಅವನ ದೋಷರಹಿತತ್ವವನ್ನು ಗುಣಪೂರ್ಣತ್ವವನ್ನು ತಿಳಿಸಿಕೊಟ್ಟಿದ್ದಾರಾದ ಕಾರಣದಿಂದ ವೇದವ್ಯಾಸನ್ನು ಸತ್ಯದಲ್ಲಿ ಸೇರಿಸಿದರು. ಮತ್ತೆ ಚಿತ್ ಜ್ಞಾನ ಏನು ಅಂತ ಹೇಳಿದರೆ ಚಿತ್ ಜ್ಞಾನ ಗೀತೋಪದೇಶವನ್ನು ಮಾಡಿದ್ದಾನೆ ಕೃಷ್ಣ ಪರಮಾತ್ಮ, ಅವನು ಚಿತ್ ಜ್ಞಾನ ಅದನ್ನು ತೀರಿಸಿದೆ. ಆನಂದ ರಾಮದೇವರು ಆನಂದಕ್ಕೆ ಹೇಗೆ ರಾಮದೇವರು ಶಬ್ದದಲ್ಲಿಯೇ ರಮಣ ಆನಂದ ರಮಯತಿ ಎಲ್ಲವನ್ನೂ ಆನಂದ ಪೂರ್ಣ ಮಾಡುವನು ರಾಮದೇವರನ್ನ ಆನಂದ ಜೊತೆಯಲ್ಲಿ ಸೇರಿಸಿರಿ. ಸ್ವಸಚ್ಚಿದಾನಂದ ಸಚ್ಚಿತ್ ಆನಂದ ಅಲ್ಲಿ ವೇದವ್ಯಾಸರು ರಾಮಕೃಷ್ಣರಲ್ಲಿ ನಿಮಗೆ ಆತ್ಮ ಆತ್ಮ ಅಂತ ಹೇಳುವೊಳಗೆ ಇವರು ಮೂರೇ ನಮ್ಮ ಸ್ವಾಮಿ ಮತ್ತೆಲ್ಲರಿಗೂ ಸ್ವಾಮಿ ಅಂತ ಕನೆಕ್ಟ್. ಸಚ್ಚಿದಾನಂದ ಆತ್ಮ ಅಂತ ಹೇಳೋದು ರಾಮದೇವರು ಮೋಕ್ಷಕ್ಕೂ ಕಂಡು ಎಲ್ಲ ಎಲ್ಲ ಭಗವಂತನೇ ನಮಗೆ ನಮ್ಮ ಸ್ಮೃತಿ ಪಥಕ್ಕೆ ಏನು ಬರುತ್ತೆ ಅನ್ನೋದಕ್ಕಷ್ಟೇ ಹೊರತು ಅವೆಲ್ಲವೂ ಅಭಿನ್ನ ರೂಪಗಳು, ಎಲ್ಲವೂ ಒಂದೇ ಪರಮಾತ್ಮನ ರೂಪಗಳೇ. ಅದು ಹೇಳಿದಾಗ ನಮ್ಮ ಸ್ಮೃತಿ ಪಥಕ್ಕೆ ಏನು ಬರುತ್ತೆ ಅನ್ಬೋದು. ಅದೇ ತರ ನಾವು ಇದೇ ಸ್ನಾನ ಮಾಡೋವಳಗೆ ಭಗವಂತನ ಸ್ಮರಣೆ ಮಾಡೋದು ಒಂದು ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತದೆ. ನಿನ್ನೆ ಗಂಗಾ ಬಗ್ಗೆ ಸುಮಾರು ಕಾಂಟೆಕ್ಸ್ಟ್ ನೋಡಿದೆವು, ತುಂಬಾ ವಿಶೇಷವಾಗಿ ನೋಡಿದೆವು. ಸ್ನಾನ ಮಾಡೋ ಒಳಗೆ ನಾವು ಸ್ನಾನ ಮಾಡುವ ನೀರು ವರುಣ ಒಳಗೆ ಪರಮಾತ್ಮ ಇದ್ದಾನ, ಅದು ಒಂದು ಅನುಸಂಧಾನ ನಾವು ಮಾಡಬೇಕು. ಗಂಗೆ ಆವಾಹನ ಮಾಡಬೇಕು ಪರಮಾತ್ಮನ ಅಮರಗಂಗಾ ಜನಕ ಅಂತ ಹೇಳ್ತೇವೆ ಅದಕ್ಕೆ ಅನ್ನ ತ್ರಿವಿಕ್ರಮ ತ್ರಿಕೋವಿಲು ತ್ರಿಕ್ರಮ. ಆಮೇಲೆ ಇದು ಸ್ನಾನ ನಮ್ಗೆ ಮಾತ್ರ ಮಾಡೋದಿಲ್ಲ, ದೇಹ ಶುದ್ಧಿಗೆ ಮಾಡೋದು ನಮಗೆ, ಒಳಗಿರುವ ಪರಮಾತ್ಮನಿಗೆ ನಾವು ಮಾಡೋ ಒಳಗೆ. ಅದಕ್ಕೆ ಪುರುಷ ಸೂಕ್ತ ಹೇಳ್ತಾ ಈ ಸ್ನಾನ ಮಾಡೋದು ಅಂತ ಒಂದು ಅನುಸಂಧಾನ ಉಂಟು. ನಾವು ಸ್ನಾನ ಮಾಡ್ತೀವಿ ಇಲ್ಲ, ಅದೇ ಪರಮಾತ್ಮನಿಗೆ ನಮ್ಮವರಿಗೆ. ಸೊ ಅದು ಅದೇ ಅನುಸಂಧಾನ. ಸೊ ನೀವು ಅದಕ್ಕೆ ನಮಗೆ ಪುರುಷ ಸೂಕ್ತ ಹೇಳ್ಕೊಂತ ತಿಳ್ಕೊಬೇಡಿ. ಇಲ್ಲ ಇಲ್ಲ, ಅದಕ್ಕೆ ನಾವು ನಮ್ಮೊಳಗಿರಪ್ಪ ಒಂದೊಂದು ತಂಬಿಗೆ ನೀರಿಗೆ ಒಂದೊಂದು ಏನು ಪ್ರಯೋಜನ ಇಲ್ಲ. ಅದೇ ಅದು ಒಂದು ಅನುಸಂಧಾನ, ತುಂಬಾ ಸಿಂಪಲ್ ನೋಡಿ. ಸ್ನಾನ ಮಾಡಲು ಒಂದು ನಿಮಿಷ ಇದು ತಿಳ್ಕೊಂಡ್ರೆ ಎಷ್ಟು ದೊಡ್ಡ ವಿಷಯ ಅಂತ ತಿಳ್ಕೊಳ್ಳಿ. ಏನ್ ಸರ್ ರೂಪಗಳು ಎಲ್ಲ ಒಂದಾಗಿರುವಾಗ ಎಲ್ಲವೇ ದೇವರು ಅಂತ ಹೇಳುವಾಗ ಯಾತಕ ರಾಮಕೃಷ್ಣ ವೇದವ್ಯಾಸ ಅಂತ ಸಪರೇಟ್ ಆಗಿ ನಾವು ಮಂಗಳಾರತಿ ಮಿನಿಮಮ್? ಸರ್ ನೀವು ಶತಸಹಸ್ರ ಯೋಚನೆ ಮಾಡಿದ್ರು ನೀವು ನಿಮ್ಮ ಅವ್ರು ಹೇಳೋದ್ರೆ ಈ ಮೂರು ರೂಪವನ್ನ
ಮಿನಿಮಮ್ ಮಿನಿಮಮ್ ಒಕಸರಿ ಊರು ನಾವು ಅದನ್ನ ಬಂದು ನಾವು ಹಾಗೆ ತಿಂಕ್ ಮಾಡಿದ್ರೆ ತಗೊಂತಿಲ್ಲ ಒಬ್ಬನೇ ನಿಮ್ಮ ಅನುಸಂಧಾನದಿಂದ ಎಲ್ಲಿ ಬೇಕಾದ್ರೆ ಸ್ಟಾರ್ಟ್ ಮಾಡಿ ಬೇಡ ತಗೊಂಡು ನಿಮ್ಮ ಅನುಸಂಧಾನದಿಂದ ಎಲ್ಲಿ ಬೇಕಾದ್ರೆ ಸ್ಟಾರ್ಟ್ ಮಾಡಿ ಒಂದು ಕೊನೆಯಲ್ಲಿ ಒಂದು ಸ್ಥಿರಕ್ಕೆ ಬರ್ತೀನಿ ನೀವು ಅದನ್ನ ಖಂಡಿತ ಮಾಡಬೇಕು ಒಂದು ರೂಪದ ಅನಂತ ರೂಪಗಳು ಒಂದು ಗುಣಗಳ ಎಲ್ಲಿ ಬೇಕಾದ್ರೆ ಸ್ಟಾರ್ಟ್ ಮಾಡ್ರಿ ಅಗೇನ್ ಅಗೇನ್ ಇನ್ನೂ ಸಿಂಪಲ್ ಮನವರಿಕೆ ತಮ್ಮ ಸರಳ ಒಂದು ರೂಪಗಳ ಬೇಸಿಕಲಿ ಏನಂದ್ರೆ ನಮ್ಗೆ ದೇವರ ಅಭಿನ್ನ ರೂಪಗಳು ಸರತಾ ಅಭಿನ್ನ ರೂಪಗಳು ಇದ್ರೂ ನಮಗೆ ಏನು ವೇದವ್ಯಾಸ ಅಂತಂದು ಅವತಾರ ಮಾಡಿದ ಒನ್ ಆಫ್ ದ ಮೆನಿ ರೀಸನ್ಸ್ ಇಸ್ ಆ ವೇದವ್ಯಾಸ ಅಂಬೋದು ಆ ದ್ವಾಪರ ಯುಗದಲ್ಲಿ ಹಾಗೆ ಜ್ಞಾನ ಎಲ್ಲ ಇದೆ ಸೊ ವಿ ಕ್ಯಾನ್ ಕಾಂಟೆಂಪ್ಲೇಟ್ ಬೆಟರ್ ನಮ್ಮ ನಮಗೆ ಯಾವುದು ಅವ್ರು ಹೇಳಿದಂಗೆ ಕಾಂಟೆಂಪ್ಲೇಷನ್ಗೆ ಅನುಕೂಲ ಆಗುತ್ತೋ ಆ ಅವತಾರಗಳು ನಮಗೆ ಈಸಿಯರ್ ಆಗುತ್ತೆ ಥಿಂಕಿಂಗ್ ಅಬೌಟ್ ಸಮದರ್ ಗುಣಾಸ ಭಗವಂತ ಅದು ನೆಕ್ಸ್ಟ್ ಸ್ಟೇಜ್ ದಿಸ್ ಇಸ್ ಈಸಿ ಟು ರಾಮಾಯಣ ಮಹಾಭಾರತ ತಿಳಿದು ಯಾರು ಇಲ್ಲ ಮತ್ಸ್ಯಾವತಾರ ಅಂತ ಹೇಳಿದಾಗಲೂ ಅನಂತ ಒಂದು ಮುಂದದಲ್ಲಿ ಅನಂತತ್ವನ ಅವ್ರು ನೋಡ್ತಾರೆ ಅಂತಹ ಶಕ್ತಿ ನಮ್ಗೆ ಇಲ್ಲ ಆದ ಕಾರಣದಿಂದ ನಾವು ಮಾಡೋದು ನಮ್ಮ ಲಿಮಿಟೇಷನ್ ಹಾಗಾದ್ರೆ ನೀವು ಅದನ್ನ ನೀವು ಇನ್ನೂ ಅದೇ ಅಂತ ಮಾಡಿ ನಿಮಗೆ ಅದು ಯಾವುದು ಉಪಾಸನಕ್ಕೂ ಉಂಟು ಈಸಿ ಆಗಿ ಬರ್ತೀವಿ ಎಸ್ Yes, that's it. Amele li hobu. Amele Hareya Namaha anta heli. Aayitu maadi. Easy, tumba easy Hareya Namaha anta heli. Start maadi. Athartha. Amele naavu Sumudra Vijaya. So, ishtu varigu subject maatade. Services, naan enen services maadide anta helibitte. Ee tara service elli maadidene anta naanu sumne case study kodtene ivage. ಸುಮಧು ವಿಜಯ ಅದಕ್ಕೆ ಎಕ್ಸಲೆಂಟ್ ಎಕ್ಸಾಂಪಲ್ ಅದು ಮೊದಲು 13 ಶ್ಲೋಕದ ವಿಷಯಗಳು ಕೊಟ್ಟಿದ್ದೀನಿ ಲರ್ನಿಂಗ್ ಪ್ರಾಸೆಸ್ ಆಗುತ್ತೆ ಅವರು ನಾರಾಯಣಾಶ್ರಮ ಹಾಕಿ ಹೋಗೋದು ನಾರಾಯಣ ಬಗ್ಗೆ ಆಚಾರ್ಯರು ಹೇಳೋದು ಒಂದು ಬಿಗಿನಿಂಗ್ ಈಗೆ ಅಂತ ಹೇಳೋದು ಆಮೇಲೆ ಒಂದು ಪ್ರಿಯಾಂಬಲ್ ಕೊಡ್ತಾರೆ ಏನೇನು ರೂಪಗಳಲ್ಲಿ ಅವ್ರನ್ನ ಅವರು ಸ್ಮರಣೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅಂತ ಹೇಳೋದು ಇದೆಲ್ಲ ಬರ್ತಿದೆ ಇಲ್ಲಿ ಎರಡು ಶ್ಲೋಕ ತುಂಬಾ ಪಂಚ್ ಲೈನ್ ಇದೆ ಶ್ಲೋಕ 9 ನಯನದ್ವಯೇನ ನಳಿಲ ಪ್ರಭಾಮುಷ ಪರಿಪುಲ್ಲತಾ ವಲಸಿತೇನ ವಿಸ್ಮಯ ತಮವೇಕ್ಷ ಧರ್ಮ ಜಮಧರ್ಮ ದುರ್ಲಭಂ ಮನಸೇತಿ ಭೂರಿತರ ಮಾನಸೋ ಸ್ಮರತ ಅಂತ ಭೂರಿತರ ಮಾನಸು ಅಂದ್ರೆ ವಾಯುದೇವರು ಅವರು ಸ್ಮರಣೆ ಮಾಡ್ತಾರೆ ಅಂತ ಇದು ನಾವು ಅಲ್ಲಿ ಅಂಡರ್ಲೈನ್ ಅಂತ ಮಾಡಿ ಯಾಕೆಂದ್ರೆ ಈ ಲೈನ್ ಇಂಪಾರ್ಟೆಂಟ್ ಅವರು ಸ್ಮರಣೆ ಮಾಡಿರೋ ಅಂತ ನಾವು ತಿಳ್ಕೋಬೇಕು ಇಲ್ಲಿಂದ ಆಚಾರ್ಯರು ಪೂರ್ಣ ಬೋಧರು ಅವ್ರದ್ದು ನೇತ್ರ ಕಮಲದ ನೇತ್ರ ಫುಲ್ಲು ಅರಳಿದೆ ಒಂದು ನೇತ್ರ ಅದು ರಿಯಲ್ ಕಮಲದನ್ನೇ ಅದು ಸರ್ಪಾಸ್ ಮಾಡುತ್ತೆ ಅವರು ಯೋಚನೆ ಆಹಾ ಈ ನಾರಾಯಣನೇ ಅಲ್ವಾ ಯಮಧರ್ಮನಿಗೆ ಮಗನಾಗಿ ಹುಟ್ಟಿರುವ ಈ ಪಾಪ ಮಾಡೋರಿಂದ ಟಚ್ ಮಾಡ್ಲಿಕ್ಕಿಲ್ಲಾದವನು ಇವನೇ ಅಲ್ವಾ ಅಂತ ಫಸ್ಟ್ ಹಿ ಸ್ಟಾರ್ಟ್ಸ್ ಥಿಂಕಿಂಗ್ ಇಲ್ಲಿ ಜಗತಾಂ ಚತುರ್ದಶತಯಂ ಚತುರ್ಮುಖ ಪ್ರಮುಖ ಇದ್ಯುತಂ ಪ್ರಳಯಮಾನಿನಾಯ ಯಹ ಸಮಮುಲ್ಲಸನ್ ಕಮಲೆಯವ ಕೇವಲ ಪರಮಸ್ಯ ಏಷಿ ಪುರಾಣ ಪುರುಷ ಅಂತ ನೆಕ್ಸ್ಟ್ ಹೇಳ್ತಾರೆ ಇವನೇ ಅಲ್ವಾ 14 ಲೋಕಗಳನ್ನ ಪ್ರಳಯದಿಂದ ಚತುರ್ಮುಖ ಬ್ರಹ್ಮ ಇನ್ಕ್ಲೂಡಿಂಗ್ ಎಲ್ಲರನ್ನು ಡಿಸ್ಟ್ರಾಯ್ ಮಾಡಿದವನು ಆ ನಾರಾಯಣನೇ ಅಲ್ವಾ ಇಲ್ಲಿ ನನ್ನ ಮುಂದೆ ಇದ್ದಾನೆ ಕನೆಕ್ಷನ್ ದಟ್ ಇಸ್ ಹೌ ವಿ ಕನೆಕ್ಟ್ ಇದು ಪರಮಸ್ಯ ಏಷಿ ಪರಮ ಪುರಾಣ ಪುರುಷ ಅಂತ ನಾವು ಅದನ್ನ ತಿಳ್ಕೋಬೇಕು ಈ ಪರಮಾತ್ಮನೇ ಪುರಾಣಗಳು ಪುರುಷನಾಗಿ ತೋರಿಸುತ್ತೆ ಅಂತ ಹೇಳೋದು ಅದೊಂದು 13 ಶ್ಲೋಕದಲ್ಲಿ ಅದೇ ಇದು ಇದೊಂದು ಪದಛೇದ ಅಂತ ಆಚಾರ್ಯರು ಕೇಳ್ತಾ ಇದ್ರು ಪದಛೇದ ಮಾಡಿ ಒಂದು ಅದಕ್ಕೋಸ್ಕರ ಇದೊಂದು ಅಗಣೇಯ ಸದ್ಗುಣಗಣ ವಿದೂಷಣ ಶವಶಾಖಿಲೋಪ್ಯಪುನಚಾರತ ಸ್ವಯಂ ಸ್ಮೃತಿ ಕೀರ್ತನ ಪ್ರಣತಿ ಭೇರು ವಿಮುಕ್ತಿಯೇ ಅದೇ ಅದು ಅದರ ಮಾತ್ರ ಪದಚೇದ ಮಾಡಬಹುದು ಅಂತ ನನಗೆ ಅದು ಅದೇ ಒಂದು ಶಬ್ದ ಆಗತ್ತೆ ಅಂತ ನಮ್ಮ ಒಂದು ಸ್ಮೃತಿ ಕೀರ್ತನ ಸ್ಮೃತಿ ಕೀರ್ತನ ಅಂದ್ರೆ ಏನರ್ಥ ಸ್ಮೃತಿ ಸ್ಮರಣೆ ಕೀರ್ತನದಿಂದ ಸ್ಮರಣೆ ಮಾಡು ಭವನ ಅದೇ ಅಂತ ಅದಕ್ಕೆ ನಾವು ಕಾಂಟೆಂಪ್ಲೇಟ್ ಮಾಡಬಹುದು ಸ್ಮೃತಿ ಕೀರ್ತನ ನೀವೇ ಹೇಳಿದ್ರಲ್ಲ ಕಾಂಟೆಂಪ್ಲೇಟ್ ಮಾಡಬಹುದು ಏನ್ ಮಾಡಬಹುದು ಹೇಗೆ ಅದನ್ನ ಕಾಂಟೆಂಪ್ಲೇಟ್ ಮಾಡಬಹುದು ಆ ಪದವನ್ನ ಸ್ಮೃತಿ ಎಂಬ ಒಂದು ಪದವನ್ನ ಹೇಗೆ ಕಾಂಟೆಂಪ್ಲೇಟ್ ಮಾಡಬಹುದು ಸ್ಮೃತಿ ಅಂದ್ರೆ ಸ್ಮರಣೆ ಅದಕ್ಕೆ ಸ್ಮೃತಿ ಎಂಬ ವಿಷ್ಣೋ ಸ್ಮರಣಂ ಪಾದಸೇವನಂ ವಂದನಂ ದಾಸ್ಯಂ ಸತ್ಯಮಾತ್ಮ ನಿವೇದನಂ ಒಂದು ಅರ್ಥ ಸ್ಮೃತಿ ಎರಡು ಅರ್ಥಗಳು ಇದೆಲ್ಲ ಅಲ್ಲಿ
ಒಂದರ್ಥ ಸ್ಮೃತಿ ಶ್ರವಣ ಮಾಡು ಸ್ಮೃತಿ ಎಂಬುದು ವೇದ ಶ್ರುತಿ ವೇದನು ಅದನ್ನು ಆಯ್ತು ಎರಡಾಯ್ತು ಆದ್ರೆ ಏನರ್ಥ ಆಯ್ತಂದ್ರೆ ಇಲ್ಲಿ ಬರುವಂತಹದ್ದು ಅಗ್ನೇಯ ಸದ್ಗುಣ ಒಳ್ಳೆ ಸೂಪರ್ ಶ್ಲೋಕ ಇದೆ ದಿ ಎಂಟೈರ್ ದಿ ಜಿಸ್ಟ್ ಆಫ್ ಆರ್ ದಿ ಎಂಟೈರ್ ಭಗವಂತನ ಏನಂತಲ್ಲ ನಮ್ಮ ಹೃದಯದಂತೆ ಒಂದು ಎಂಟನೇ ಅಧ್ಯಾಯದಲ್ಲಿ ಒಂದು ಹೃದಯದಂತೆ ಇರುವಂತಹ ಒಂದು ಶ್ಲೋಕ ಅಂದ್ರೆ ಈ ಶ್ಲೋಕ ಅದಕ್ಕೆ ನಾನು ಇದನ್ನ ಹೇಳ್ತೀನಿ ನಿಮಗೆ ಒಂದು ಅರ್ಥ ಭಗವಂತ ಸಾಕು ಈಗ ಭಗವಂತ ಈಗ ಮೂಲ ರೂಪದಿಂದ ಎಲ್ಲರನ್ನ ಸಂಹಾರ ಮಾಡಬಹುದಾಯ್ತಲ್ಲ ಈಗ ಭಗವಂತ ಇದಕ್ಕೆ ಅವತಾರ ಮಾಡಬೇಕು ನಾರಾಯಣ ಆ ಹಿರಣ್ಯಕಶಿಪುವನ್ನ ಮೂಲ ರೂಪದಿಂದ ಸಂಹಾರ ಮಾಡಬಹುದಾಯ್ತಲ್ಲ ಇದಕ್ಕೆ ಅವನು ಅವತಾರ ಮಾಡಬೇಕು ಏಕೆ ಈ ರಾವಣನ ಸಂಹಾರ ಮಾಡ್ಲಕ್ಕೆ ಇದಕ್ಕೆ ರಾಮಾವತಾರ ಮಾಡಬೇಕು ಈ ಕಂಸನ ಸಂಹಾರ ಮಾಡ್ಲಕ್ಕೆ ಇದಕ್ಕೆ ಕೃಷ್ಣನ ಸಂಹಾರ ಕೃಷ್ಣನ ಅವತಾರ ಮಾಡಬೇಕು ಅವನು ನೀವು ಸರ್ವಸಮರ್ಥ ಅಂತೀರಿ ಸರ್ವಜ್ಞ ಅಂತೀರಿ ಎಲ್ಲ ಅಂತೀರಲ್ಲ ನೀವು ಅವನು ಎಲ್ಲ ಅಲ್ಲಿಂದ ಮಾಡಬಹುದಾಯ್ತಲ್ಲ ಏಕೆ ಅವತಾರ ಮಾಡಬೇಕು ಭಗವಂತ ಎಷ್ಟು ನೋಡೋಲ್ಲ ಕೃಷ್ಣ ನೀವು ಹಾಕ್ರಿ ಈ ಪ್ರಶ್ನೆ ಪ್ರಶ್ನೆ ಹಾಕಿದ ಮೇಲೆ ಉತ್ತರ ಆಗುತ್ತದೆ ಅದು ಏನಂತ ಅಂದ್ರೆ ನಮಗೆ ನೀವು ಹೇಳಿದಿರಲ್ಲ ಕಾಂಟಾಪ್ರೇಟ್ ಮಾಡ್ಲಕ್ಕೆ ಅಂದ್ಬಿಟ್ಟು ಭಗವಂತ ಆ ಭಕ್ತರ ಮೇಲೆ ಇರುವಂತ ಒಂದು ಆ ವಾಂಚನೆ ಎಷ್ಟು ನೋಡ್ರಿ ನೀವು ಸಾಧನೆ ಮಾಡಬೇಕು ನೀವು ಸಾಧನೆ ಮಾಡಿ ನೀವು ಹೊಂದಬೇಕು ಭಗವಂತನ ಹೊಂದಬೇಕು ಅಂತಂದ್ರೆ ನಿಮಗೆ ಟೂಲ್ಸ್ ಬೇಕು ಯು ಹ್ಯಾವ್ ಗಾಟ್ ಎ ಕಂಪ್ಯೂಟರ್ ನೌ ಯು ಹ್ಯಾವ್ ಗಾಟ್ ಎ ಪ್ರೊಜೆಕ್ಟರ್ ನೌ ಅಂಡ್ ಯು ಆರ್ ಏಬಲ್ ಟು ಪ್ರೊಜೆಕ್ಟ್ ಯುವರ್ whatever the contemplation or whatever the presentation you are doing now so ishtu nimi sadhana ittkondu martiri naavu bhagavantana sadhana maadi hondamekundre namige tools bekalla adike antara ramayana ambadu ond tool mahabharata ambadu ond tool adhe mari pancharatra agama ambadu ond tool ee tool na ittkondu naavu bhagavantana hondabeku so yaar connect martaru nodri ನಮನ ನಾವು ಅದನ್ನ ಹೊಂದಬೇಕು ಅಂತಂದ್ರೆ ಮಧ್ಯದಲ್ಲಿ ಇರುವಂತ ಒಂದು ಟೂಲ್ ಅದು ರಾಮಾಯಣ ಮಹಾಭಾರತ ಪಂಚರಾತ್ರ ಆಗಮ ಅದಕ್ಕೆ ಅಂತ ಸ್ಮೃತಿ ಕೀರ್ತನ ಪ್ರಣತಿ ವಿಮುಕ್ತಯೇ ಸ್ವಜನಸ್ಯ ಯಾತ್ಯ ಅಯಂ ಅನೇಕ ರೂಪತ ನಾನು ಅನೇಕ ರೂಪವನ್ನ ತಗೊಂಡು ಅದಕ್ಕೆ ಬೇಕು ಅಂತ ನಿಮ್ಗೆ ಸಾಧನೆಯನ್ನ ಕೊಡ್ತಾ ಇದ್ದೀನಿ ರಾಮಾಯಣ ಮಹಾಭಾರತ ಪಂಚರಾತ್ರ ಆಗಮ ಎಂಬ ಒಂದು ಸಾಧನೆಯನ್ನ ಕೊಟ್ಟು ನಿನ್ನ ಸಾಧನೆ ಮಾಡ್ಲಿಕ್ಕೆ ಇಡ್ತೀನಿ ಹಾಂಗಂಬಾವಳ ಭಗವಂತನ ಭಕ್ತರ ವಾತ್ಸಲ್ಯ ಎಷ್ಟು ನೋಡ್ರಿ ಅಂದ್ರೆ ಸ್ಮೃತಿ ಮಾಡ್ಬೇಕಂದ್ರೆ ರಾಮದೇವರ ಅವತಾರ ಮಾಡದೇ ಇದೆ ರಾಮಾಯಣವೇ ಇಲ್ಲ ಮಹಾಭಾರತ ಬೇಕು ಹಾಗಂತಂದ್ರೆ ಕೃಷ್ಣನ ಅವತಾರ ಮಾಡಬೇಕು ಇಷ್ಟು ನಮಗೆ ಕೊಟ್ಟು ನಮ್ಮ ಸಾಧನೆ ಮಾಡ್ಲಿಕ್ಕಿರ್ತಾನ ಭಗವಂತ ಅವನ ಕಾರುಣ್ಯವನ್ನ ನೋಡ್ರಿ ಮುಕ್ತಿನೂ ಕೊಡ್ತಾನೆ ಕಾರುಣ್ಯವನ್ನ ನೋಡ್ರಿ ಭಗವಂತನ ಕಾರುಣ್ಯವನ್ನ ನೋಡ್ರಿ ಅಂದ್ಬಿಟ್ಟು ಸ್ಮೃತಿ ಕೀರ್ತನ ಪ್ರಣತಿ ಬೇರೆ ವಿಮುಕ್ತಯೇ ಸ್ವಜನಸ್ಯ ಯಾತ್ಯ ಅಯಂ ಅನೇಕ ರೂಪತ ಅನ್ನ ಇದ್ದೀನಿ ಇಡೀ ಇದೇ ಇದಕ್ಕೆ ಎದಕ್ಕೆ ಹೇಳಕ್ ಹೋಗ್ತಾ ಇರ್ತಂದ್ರೆ ಭಗವಂತ ಆಚಾರ ಚಿಂತನೆ ಮಾಡ್ತಾ ಇರ್ತಾರ ನೀವ್ ಹೇಳಿದಿರಲ್ಲ ಆಚಾರ ಚಿಂತನೆ ಮಾಡ್ತಾರೆ ಇಷ್ಟು ನನ್ನ ಸಾಧನೆಯನ್ನ ಮಾಡ್ಲಿಕ್ಕೆ ಇಟ್ಟವ ಭಗವಂತ ನನ್ನ ಮುಂದೆ ಸಾಧನೆ ಮಾಡ್ಲಿಕ್ಕೆ ಇರ್ತಾನೆ ಅಂದ್ರೆ ಇದಕ್ಕೆ ಅದಕ್ಕೆ ಆದ್ಮೇಲೆ ಭಾಗವತವನ್ನೇ ಶುರು ಮಾಡ್ತಾರೆ ಅದಕ್ಕಾವಲ್ಲ ಈ ಮತ್ತ ರೂಪಗಳೆಲ್ಲ ನಲವತ್ತನೇ ಶ್ಲೋಕ ತನಕ ಆ ಇಡೀ ಅವತಾರ ಭಾಗವತವನ್ನೇ ಆ ಚಿಂತನೆ ಮಾಡ್ಲಿಕ್ಕೆ ಮುಂಚೆ ಇಷ್ಟು ಪಟ್ಟವಲ್ಲವ ಇವನು ಇದೇ ಭಾಗವತವನ್ನ ಮಾಡಿದ್ದಾನ ಅದಕ್ಕೆ ಈ ಚಾಪ್ಟರ್ ತುಂಬಾ ಸಿಗ್ನಿಫಿಕೆನ್ಸ್ ಆಗುತ್ತೆ ಅವರು ಆಚಾರ್ಯರು ಇಷ್ಟು ದೂರ ಮಾಡ್ತಾರೆ ಅಂದ್ರೆ ನಮಗೆ ನಾವು ಎಷ್ಟು ಮಾಡಬೇಕು ಅವರು ಇಷ್ಟೇ ಮಾಡಿಲ್ಲ ಅವರು ಇದಕ್ಕೂ ಮೇಲೆ ಮಾಡ್ತಾರೆ ನಮಗೋಸ್ಕರ ಇದನ್ನ ಸಂಗ್ರಹಿಸಿ ಈ ಸುಮಧ ವಿಜಯದಲ್ಲಿ ನಾವು ಈ ತರ ನೋಡ್ತೀವಿ ಮಧ್ವಾಧಾರದಲ್ಲಿ ಮಾಡ್ತಾ ಇರಬೇಕಾದ್ರೆ ವಾಯುದೇವ ರಾಜ್ಯ ಅಲ್ಲೂ ಮಾಡ್ತಾರೆ ಅಲ್ಲೇ ಇದರಲ್ಲಿ ನಾನು ಜಸ್ಟ್ ಒಂದು ಮೂರು ಶ್ಲೋಕ ಒಂದು ಎಕ್ಸಾಂಪಲ್ ತರ ತಗೊಂಡಿದ್ದೀನಿ ಯಾಕೆಂದ್ರೆ ನಾವು ಅಗೇನ್ ವಿ ವಿಲ್ ಕಮ್ ಟು ವೇದವ್ಯಾಸ ರಾಮಕೃಷ್ಣ ವಿಚ್ ಇಸ್ ಬೇಸಿಕ್ ಅಂತ ನಾವು ಈ ಶ್ಲೋಕ ಅದು ಒಂದು ಎಕ್ಸಾಂಪಲ್ ವೇದವ್ಯಾಸ ದೇವರ ಸ್ಮರಣೆ ಇದರೊಳಗೆ ಫಸ್ಟ್ ಲೈನ್ ಪರಶುರಾಮ ಇದು ಒಂದು ಶ್ಲೋಕದಲ್ಲಿ ಎರಡು ಅವತಾರ ಅಂತ ಡೀಲ್ ಮಾಡ್ತಾರೆ ಆ ವಿಷಯದಲ್ಲಿ ಈ ಶ್ಲೋಕ ಮೊದಲ ಲೈನ್ ಪರಶುರಾಮ ಅವತಾರ ಅಂತ ಹೇಳಿ ಎರಡನೇ ಲೈನ್ ಅಲ್ಲಿ ವೇದವ್ಯಾಸ ದೇವರನ್ನ ಬಗ್ಗೆ ಹೇಳ್ತಾರೆ ದಿ ನೋಬಲ್ ಕಾಲ್ ಶ್ರೀಹರಿ ಬಾನ್ ಇಂದ ಕ್ಲಾನ್ ಶಕ್ತಿ ವಂಶದಲ್ಲಿ ಹುಟ್ಟಿರುವ ಅವರಿಂದ ಅನ್ಮ್ಯಾಚ್ ವರ್ಡ್ಸ್ ಆಫ್ ಎಕ್ಸಲೆನ್ಸ್ ಇಂದ ಯೂಸ್ ಮಾಡಿ ಇಗ್ನರೆನ್ಸ್ ಅನ್ನ ಡಿಫೀಟ್ ಮಾಡ್ತಾರೆ ಎಂಬ ಒಂದು ಒಂದು ಇದೇ ವೇದವ್ಯಾಸರ ಒಂದು ಸಮ್ಮರಿ ಅವರು ಅವತಾರದ ಸಮ್ಮರಿ ಅದು ಇಟ್ ಈಸ್ ಲೈಕ್ ಹೌ ಸನ್ ಡೆಸ್ಟ್ರಾಯ್ಸ್ ದಿ ಡಾರ್ಕ್ನೆಸ್ ಅಂತ ಒಂದು ಇದು ಇಂಗ್ಲಿಷ್ ನಲ್ಲಿ ಮಾಡೋವಳಗೆ ಸ್ವಲ್ಪ ಅದು ತುಂಬಾ ಪಂಡಿತರೆಲ್ಲ ಮಾಡಿದ್ರೆ ಸರಿಯಾಗಿ ಮಾಡ್ತಾರೆ ಈ ತರ ಇರುವವರೇ ವೇದವ್ಯಾಸರು ಅಂತ ಕಂಟೆಂಪ್ಲೇಟ್ ಮಾಡ್ತಾರೆ
ಆಮೇಲೆ ರಾಮಕೃಷ್ಣರು ಅವರು ಬಂದು ಸೀತಾ ರುಕ್ಮಿಣಿಯನ್ನ ಅವರವರ ಅವತಾರದಲ್ಲಿ ಮದುವೆ ಮಾಡಿಕೊಂಡ್ರು. ಹೇಗೆ ಮಾಡಿಕೊಂಡ್ರು ಹಾಗೆ ಅಂದ್ರೆ ಅಲ್ಲಿ ಎನಿಮೀಸ್ನ ಡಿಫೀಟ್ ಮಾಡಿ ಅದು ಅಯೋಧ್ಯೆ ಆಗ್ಲಿ ದ್ವಾರಕ ಆಗ್ಲಿ ಅವರವರು ಇದೇನಂದ್ರೆ ಈ ರಾಮಕೃಷ್ಣ ಮಾತ್ರ ಒಂದು 7-8 ಶ್ಲೋಕ ಇರಬೇಕು ಅಂತ ಕಾಣಿಸ್ತದೆ. ಈ ಎರಡು ಅವತಾರ ಬಗ್ಗೆನೆ ಅವರು ಫುಲ್ ಡೀಲ್ ಮಾಡ್ತಾರೆ. ಇದೊಂದು ಎಕ್ಸಾಂಪಲ್. ಈಗ ನಾವು ಮುಂಚೆ ನೋಡಿದ್ರೆ ಆಚಾರ್ಯರ ಒಂದು ವೇ ಆಫ್ ಕಂಟೆಂಪ್ಲೇಟಿಂಗ್ ನಮಗೆ ಈಗ ವಿ ಆರ್ ಗೆಟಿಂಗ್ ಟು ಲರ್ನ್ ಇನ್ ದಿಸ್ ಶ್ಲೋಕ. ಆಮೇಲೆ ರಾಮ ಅದೇ ರಾಮಾವತಾರದಲ್ಲಿ ಹನುಮಂತನ ಒಂದು ಕನೆಕ್ಷನ್, ಕೃಷ್ಣಾವತಾರದಲ್ಲಿ ಭೀಮನ ಕನೆಕ್ಷನ್. ಇಲ್ಲಿ ಇನ್ನೊಂದು ನೋಡಿ, ಎಲ್ಲರೂ ಬರ್ತಾರೆ. ರಾಮ ಯಾವ ಅವತಾರ ತೆಗೆದ್ರು ಅವರು ಪರಿವಾರ ಅವರು ಹೈರಾರ್ಕಿ ಇಲ್ಲಂಗೆ ಇರೋದಿಲ್ಲ. ವಾಲಿ ಇಂದ್ರ ಅಂತ ಬರ್ತಾರೆ, ಆಮೇಲೆ ಅರ್ಜುನ ಅಂತ ಇಂದ್ರ ಕನೆಕ್ಟ್ ಆಗ್ತಾರೆ. ಇಲ್ಲಿ ಅದೊಂದು ತರ ಕಾಂಟೆಂಪ್ಲೇಷನ್. ಅದರೊಳಗೆ ಬೆಸ್ಟ್ ಫೈನಲ್ ಕನ್ಕ್ಲೂಷನ್ 41 ಇದೇ ನಾವು ಅವ್ರು ಹೇಳೋದು. ಎಷ್ಟೋ ನಾವು ನೋಡಿದೆವು, ಇದು ಮಾತ್ರ ಇಲ್ಲ. ಅದಕ್ಕೆ ಈ ಶ್ಲೋಕ ಅಂತೂ ಎಲ್ಲರೂ ನಾವು ತುಂಬಾ ಸಹಜವಾಗಿ ಇದು ಮಂಗಳಾರತಿ ಇಲ್ಲಿ ಲಾಸ್ಟ್ ಇದು ಈ ಮೂರು ಅವತಾರ ತಿಳ್ಕೊಂಡು ಮಹಾಭಾರತ ಸಾತ್ರನೇ ಶ್ಲೋಕ ಹೇಳ್ಬಿಟ್ಟು ಫೈನಲಿ ಇದು ಹೇಳಿ ನಾವು ಮುಗಿಸ್ಬೇಕು ಅಂತ ಅನುಸಂಧಾನ ಇದೆ. ಪರಮಾತ್ಮನೇ ಸತತನೇಕ ರೂಪಿಣೆ ದಶರೂಪಿಣೆ ಶತಶಸ್ತ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಸಿತ್ ಸಮಸ್ತ ಧನವೇ ನಮೋ ನಮಃ ಅಂತ ಹೇಳಿ ನಾವು ಇಲ್ಲಿ ಕನ್ಕ್ಲೂಡ್ ಮಾಡಬೇಕು. ಐ ರಿಪೀಟೆಡ್ಲಿ ಅಬೌಟ್ ಅದು ಏನು, ಅವನು ದಶರೂಪ ದಶಾವತಾರ, 100 ರೂಪ, 1000 ರೂಪ ಅಂತ ಎಷ್ಟೋ ರೂಪಗಳಿದೆ. ಇದಕ್ಕೆಲ್ಲದಕ್ಕೂ ಒಂದು ಮೂಲ ರೂಪ ಇದೆ. ಅಂಡ್ ನೋ ಡಿಫರೆಂಟ್ ರೂಪಾಸ್ ಹ್ಯಾವ್ ಎನಿ ಡಿಫರೆನ್ಸ್ ಬಿಟ್ವೀನ್ ದೆಮ್. ಹಾಗೆ ಅಂತ ಇರುವ ಸ್ವಾಮಿ ಇನ್ನೂ ಎಷ್ಟೋ ರೂಪಗಳಲ್ಲಿದ್ದಾನೆ. ಅವನೇ ನನ್ನ ಸ್ವಾಮಿ, ಎಲ್ಲರಿಗೂ ಸ್ವಾಮಿ ಅಂತ ನೀವು ನಿಮ್ಮನ್ನ ಕನೆಕ್ಟ್ ಮಾಡಬೇಕು. ಯಾವಾಗಲೂ ನಾವು ನಮ್ಮ ಕನೆಕ್ಷನ್ ಬಿಡಬಾರದು. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಅದೇ ನಾವು ಇದನ್ನ ಇನ್ನೊಂದ್ ತರ ಐಕ್ಯ ಚಿಂತನೆ ಅಂತಾನು ಹೇಳ್ಬಹುದು. ನಮ್ಮೊಳಗಿರೋ ಪರಮಾತ್ಮ ಒಂದು ರೂಪದಲ್ಲಿ ಇದ್ದಾನೆ, ಆ ಪರಮಾತ್ಮನ ಇನ್ನೊಂದು ರೂಪದಲ್ಲಿರೋ ಪರಮಾತ್ಮನಿಗೆ ನಾವು ಐಕ್ಯ ಚಿಂತನೆ ಮಾಡೋದು ಅಂತ ಇನ್ನೊಂದು ಇಂಟರ್ಪ್ರಿಟೇಷನ್ ಇದೆ. ಫಾರ್ ಎಕ್ಸಾಂಪಲ್ ನಾವು ತೀರ್ಥ ಪ್ರಸಾದ, ನಮ್ಗೆಲ್ಲ ತುಂಬಾ ಸಾರಿದೆ ಸಮಾಚಾರ. ತೀರ್ಥ ಪ್ರಸಾದ ನಾವು ತಗೊಂತೇವೆ ಅಂದ್ರೆ ಅಯ್ಯೋ ರಾಮಪ್ರಸಾದ್ ಅಡಿಗೆ ಮಾಡಿದಾರೆ, ಸರಿಯಾಗಿ ಮಾಡಿದ್ರು, ಉಪ್ಪು ಹಾಕಿದ್ರು ಇದಲ್ವೋ, ಪಾಯಸ ಸರಿಯಾಗಿ ಬಂತೋ ಇಲ್ವೋ, ಆಸ್ತಿಯನ್ನು ಬಾಲಾಜಿ ಏನ್ ಮಾಡಿದ್ರು ಅಂತ ಅದು ಅನುಸಂಧಾನ ಇಲ್ಲ. ದಯವಿಟ್ಟು ನಾವು ಆ ತೀರ್ಥ ಪ್ರಸಾದ ಭಗವಂತನಿಗೋಸ್ಕರ ಪ್ರಿಪೇರ್ ಮಾಡುವ ಒಂದು ನೈವೇದ್ಯ. ಅದು ಹೇಗೆ ಅದು ನೈವೇದ್ಯ ಆಗುತ್ತೆ ಎಂಬುದಲ್ಲಿ ಈ ಸಮಾಚಾರ ಇದೆ. ನಾವು ನಮ್ಮ ಒಳ್ಳೆಯರಿಗೆ ಪರಮಾತ್ಮನಿಗೆ ಅದನ್ನ ನಾವು ಆ ಬೇರೆ ಬೇರೆ ಪದಾರ್ಥಗಳಿಗೆ ಬೇರೆ ಬೇರೆ ರೂಪದಲ್ಲಿರೋ ಪರಮಾತ್ಮನಿಗೂ ಐಕ್ಯ ಚಿಂತನೆ ಮಾಡುವುದೇ ಈ ನಿವೇದನ ಪ್ರಾಸೆಸ್. ಅದೇ ಸೊ ಇದು ಇಂಪಾರ್ಟೆಂಟ್ ನಮಗೆ. ಈ ತೀರ್ಥ ಪ್ರಸಾದ ಅಂದ್ರೆ 8 1 2 ಇನ್ನೂ ಲೇಟ್ ಆಗ್ತಾ ಇದೆಲ್ಲ, ಮಠ ತರ ಆಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ಬಿಡಿ. ಇಂಪಾರ್ಟೆಂಟ್ ಇಸ್ ದೇವರಿಗೋಸ್ಕರ ನಾವು ಇಷ್ಟೊಂದು ಯಜ್ಞ ಜ್ಞಾನ ಯಜ್ಞ ಆಯ್ತು. ನಮ್ಮ ಈ ಇವೆಂಟ್ ನಾವು ಕಂಪೇರ್ ಮಾಡ್ಬೇಕಂದ್ರೆ ಮೂರು ವಿಧ ಅದು ಕಂಪೇರ್ ಮಾಡಬಹುದು. ಈ ಸಮೂಹ ಒಂದು ಉತ್ಸಾಹ ಎಲ್ಲ ನೋಡ್ರೆ ರಾಯರ ಆರಾಧನೆ ತರ ಇದೆ. ಇದು ಮಂತ್ರಾಲಯದಲ್ಲಿ ರಾಯರ ಆರಾಧನೆ ತರ ಒಂದು ಕುತೂಹಲ ಬರುತ್ತೆ ನಮಗೆ. ಇಲ್ಲಿ ನಡುವೆ ಜ್ಞಾನ ಯಜ್ಞ ಹೇಗಿದೆ ಅಂದ್ರೆ ತ್ರಿಕೋಲು ರಘೋತ್ಮರಾಯರ ಸನ್ನಿಧಾನದಲ್ಲಿ ಸುಧಾಮಂಗಳದ ಒಂದು ಪೂಜೆ ಪುನಸ್ಕಾರ ಶ್ರದ್ಧಾ ಅದರ ಒಂದು ಸಮಾಚಾರ ಅಷ್ಟಮಠ ಯತಿಗಳು ಸೇರಿ ಪರ್ಯಾಯ ಮಾಡುವಂತ ಒಂದು ರುಚಿ ಸೇರತ್ತೆ ಅಂತ ನಾನು ನನ್ನ ಕಂಟೆಂಪ್ಲೇಷನ್. ಇದು ನಮ್ಮ ಜ್ಞಾನಸತ್ರದ ಬಗ್ಗೆ ನಾನು ಮಾಡಿದ ಕಂಟೆಂಪ್ಲೇಷನ್. ಆತರ ಅಷ್ಟೊಂದು ಒಂದು ಇದುವಾಗಿ ನಡೀತಾ ಇದೆ. ಇದ್ರಲ್ಲಿ ಏನ್ ಫೈನಲ್ ಮೆಸೇಜ್ ಅಂದ್ರೆ ಕಂಟೆಂಪ್ಲೇಟ್ ಮಾಡಿ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರ ಯೋಚನೆ ಎಂಬುದನ್ನ ಮರ್ತೋಗ್ಬೇಡಿ. ಬಿಕಾಸ್ ನೀವು ಏನೋ ಏನೇ ಭಗವಂತನ ಬಗ್ಗೆ ನಾವು ವಿಚಾರ ಮಾಡಿದ್ರು ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ವೇಳೆಲ್ಲ ಎವ್ರಿ ಟೈಮ್ ಯು ಹ್ಯಾವ್ ಟು ರಿಯಲೈಸ್ ಹಿ ಈಸ್ ಮೈ ಸ್ವಾಮಿ ಆಲ್ಸೋ ಅಂಡ್ ಈಸ್ ಆಲ್ಸೋ ದ ಸ್ವಾಮಿ ಫಾರ್ ಎವ್ರಿಬಡಿ ಎಲ್ಸ್. ಅದನ್ನ ರಿಯಲೈಸ್ ಮಾಡಿ ಅಂತ ಕನ್ಕ್ಲೂಡ್ ಮಾಡಿ. ಕೀಪ್ ಹರಿ ಇನ್ ಯುವರ್ ಮೈಂಡ್ ಆಲ್ ದ ಟೈಮ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸಾಧನೆ. ಬಿಕಾಸ್ ಏನೋ ಎಷ್ಟೋ ಸಾಧನೆ ಮಾಡಿ ನೀವು ಈ ಕನೆಕ್ಷನ್ ಮಾಡಲಿಲ್ಲ ಅಂದ್ರೆ ಸಾಧನೆ ಪೂರ್ತಿ ಆಗೋದಿಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಮಾಡುವಂತ ಅದೇ ಒಂದು ಸಾಧನೆ. ಫಸ್ಟ್ ಇನ್ನೊಂದು ಮೆಸೇಜ್, ಸುಮಧ್ವೇಜ ಕಲಿರಿ ದಯವಿಟ್ಟು. ಇದು ಕಲಿತರೆ ನಿಮಗೆ ಇನ್ನೂ ಎಷ್ಟೋ ಒಂದು ಇಂಟ್ರೆಸ್ಟ್ ಬರ್ತಿದೆ. ಇದ್ರ ಬಗ್ಗೆ ನಾವು ಯೋಚನೆ ಮಾಡಕ್ ನಮ್ಮ ಶಾಸ್ತ್ರ ಕಲಿಬೇಕು ಅಂತ ಒಂದು ಇಂಟ್ರೆಸ್ಟ್ ಬರ್ತಿದೆ. ಸೊ ಅದರಿಂದ ಅದರಲ್ಲೇ ಶುರು ಮಾಡಿ.
ಮಹಾಶಾಸ್ತ್ರ ಕಾವ್ಯ. ನಿಮ್ ಸೇಲ್ಸ್ ಒಂದು ಕೊಟೇಶನ್ ಮೇಲೆ ಥಿಂಕ್ ಆಫ್ ಹರಿ ಬಿ ಮೇರಿ ನಥಿಂಗ್ ಟು ವರಿ. ಅದೇ ನನ್ನ ಸಮ್ಮರಿ. ಸಮ್ಮರಿ ಟಾಪ್ ಥಿಂಕ್ ಆಫ್ ಹರಿ ಬಿ ಮೇರಿ ನಥಿಂಗ್ ಟು ವರಿ. ಇದ ನಮ್ ಗುರುಗಳದು ಕೊಟೇಶನ್ ಇತ್ತು ಅವ್ರದ್ದು. ಬೈತ್ ಮಂಗಳಕರ್ ಅಂತಿದ್ರು, ಆನಂದ್ ತೀರ್ಥಾಚಾರ್ ಬೈತ್ ಮಂಗಳಕರ್ ಅಂತ ಹೇಳಿ ಧಾರವಾಡದಲ್ಲಿ. ಅವ್ರ ಕೊಟೇಶನ್ ಭಗವದ್ಗೀತದಿಂದ ಅವ್ರು ಪಡ್ಕೊಂಡಿದ್ದ ಏನಂತಂದ್ರೆ ಥಿಂಕ್ ಆಫ್ ಹರಿ ಬಿ ಮೇರಿ ನಥಿಂಗ್ ಟು ವರಿ ಅಂತ. ಸೊ ಇದುವರೆಗೂ ನಾನು ಹೇಳಿದ ವಿಚಾರ ಸಮಾಚಾರಗಳಲ್ಲಿ ಯಾವ್ದೆಲ್ಲ ಸರಿ ಇತ್ತು ಅದೆಲ್ಲ ನಮ್ಮ ಗುರುಗಳು ಪರಮ ಗುರುಗಳು ಹರಿವಾಯು ಗುರುಗಳ ಒಂದು ಪ್ರೇರಣೆ, ಅವರದು ಒಂದು ತಪ್ಪಷ್ಟು ನಂದು, ದಯವಿಟ್ಟು ಅದನ್ನ ಕ್ಷಮಿಸಿ ಇದನ್ನ ಒಂದು ಒಳ್ಳೆ ಮೆಸೇಜ್ ಆಗಿ ತಗೋಬೇಕು ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾ ಇದನ್ನ ರಮಸ್ವಾಮಿ ಹರಿದಿಕ್ಕೆ ಅಂತ ಸರ್ವಸ್ವತೆ ಭಾರತೀಯ ರಮಕ್ಕೆ ಪ್ರಾಣ ಅದಕ್ಕೇನಲ್ಲ ಹೌ ಟು ಕನೆಕ್ಟ್ ಅವರ್ ಸೆಲ್ಫ್ ವಿತ್ ಪರಮಾತ್ಮ. ಇದು ನಿತ್ಯದಲ್ಲಿ ನಿತ್ಯದಲ್ಲಿ ನಡಿಬೇಕು. ನಿತ್ಯ ಅಂದ್ರೆ ಪ್ರತಿನಿತ್ಯ ಬದಲ ಪ್ರತಿ ಕ್ಷಣದ ಎರಡು ಕ್ಷಣದಲ್ಲಿ ನಡಿಬೇಕು. ಯಾವ್ದು ಮಾಡಿದ್ರು ಭಗವಂತನ ನಾವು ಅದಕ್ಕೆ ಸಮರ್ಪಣೆ, ಭಗವಂತನ ಸಮರ್ಪಣೆ ಆಗ್ತದೆ, ಭಗವಂತನ ಸಮರ್ಪಣೆ ಆಗಬೇಕು ಎಂಬ ಒಂದು ಸಮರ್ಪಣೆ ಬುದ್ಧಿ ಆಗಬೇಕು. ಅದನ್ನ ಕುರಿತು ಚೆನ್ನಮ್ಮ ಸತ್ಯ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ಸಂತೋಷಗಳು. ಅವ್ರೆ ಎಲ್ಲಿಂದ ಬಂದಾರ ಕಲಿಫೋರ್ನಿಯಾ ಅಂದ್ರೆ ಓವರ್ ನೈಟ್ ವಿದಿನ್ ಎ ವೀಕ್ ಹಿ ಡಿಸೈಡೆಡ್ ಅಂಡ್ ಹಿ ಡಿಡ್ ಇಟ್. ಎಲ್ಲಾರು ಬರ್ಬೇಕು ಅಂತ ಮಾಡಿ ಉತ್ಸಾಹ ಪ್ರೋತ್ಸಾಹ ಎಲ್ಲರಿಗೂ ಕೊಡಬೇಕು ನೀವು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಾನ್ ಎನಿಥಿಂಗ್ ಎಲ್ಸ್. ಪೂಜೆ ಮಾಡ್ತೀವಿ, ಒನ್ ಅವರ್ ಮುಗಿತು, ಮಂಗಳಾರ್ದ ಆಯ್ತಾರೆ ಪೂಜೆ ಆಯ್ತು, ಊಟ ಹಿಡಿದ್ರೆ ಊಟ ಮಾಡಿರ್ತೀವಿ. ಬಟ್ ಈ ಜ್ಞಾನ ಕಾರ್ಯ ಎಂಬುದು ಅದು ಸಿಗಲೋದ ವಿಷಯ, ನಿಜವಾದ್ರೆ ಅದು ಸಿಗಲೋದ ವಿಷಯ. ಯಾಕಂದ್ರೆ ಕೂತು ಲೈಕ್ ಮೈಂಡೆಡ್ ಪೀಪಲ್ಸ್ ಅದನ್ನ ಬಂದು ಡಿಸ್ಕಸ್ ಮಾಡುವಂತಹದ್ದು, ಅದರಲ್ಲಿ ಪ್ರಶ್ನೆ ಹಾಕುವಂತಹದ್ದು, ಈಗ ಪ್ರಶ್ನೆ ಹಾಕ್ತಿವಿ ಉತ್ತರ ಕೊಡ್ತೀವಿ ಹಂಗಂತಂದ್ರೆ ಅದು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಎಂಬ ಅದಿಲ್ಲ. ಸಿ ಆ ಟೈಮ್ ನಲ್ಲಿ ಬಂದು ಆ ಪ್ರಶ್ನೆ ಹಾಕ್ತಿವಿ ಅಂತಂದ್ರೆ ಬೇರೆ ಸಮಯದಲ್ಲಿ ಆ ಪ್ರಶ್ನೆಯೂ ಸಿಗೋದಿಲ್ಲ, ಉತ್ತರನೂ ಸಿಗೋದಿಲ್ಲ. ಆ ಸಮಯದಲ್ಲಿ ಆ ಪ್ರಶ್ನೆ ಹಾಕಿ ಉತ್ತರ ಹುಡುಕಿ ಬಿಟ್ರೆ ಇಟ್ ವಿಲ್ ಸ್ಪ್ರೆಡ್ ವಿತ್ ಆಲ್ ವಿ ವಿಲ್ ಹಾವ್ ಅವರ್ ಓನ್ ಕ್ವೆಶ್ಚನ್ಸ್ ವಿಲ್ ಆಸ್ಕ್, ದಟ್ ಈಸ್ ಡಿಫ್ರೆಂಟ್. ಬಟ್ ಸಮ್ ಆಫ್ ದಿ ಕ್ವೆಶ್ಚನ್ಸ್ ದಟ್ ಶುಡ್ ಬಿ ಅಂಡರ್ಸ್ಟುಡ್ ಬೈ ಆಲ್ ಅಂತ ನಾವೆಲ್ಲ ಪ್ರಶ್ನೆ ಅದು ಅವರ ಪ್ರಶ್ನೆ ಅವರನ್ನ ನೋಡಬೇಕು ಹಂಗ ಮಾಡಿಲ್ಲ. ಆ ಪ್ರಶ್ನೆ ಉತ್ತರದಿಂದ ಎಲ್ಲರಿಗೆ ಅದು ಪರಸ್ಪರ ಅದು ವಿನಿಯೋಗ ಆಗುತ್ತೆ. ಅದರಿಂದ ಎಲ್ಲ